ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ
ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಈಗ ಈ ಸ್ಟೇಜ್ನಲ್ಲಿ ನಾವು ಫ್ರೆಶರ್ ಡೇ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿವರೆಗೆ ಬಂದ ದಾರಿನೇ ಬೇರೆ, ಮುಂದೆ ಹೋಗ್ತಕ್ಕಂಥ ದಾರಿ ಬೇರೆ. ನಾವು ಜೀವನದಲ್ಲಿ ಸಾಧನೆ ಮಾಡಬೇಕಂತ ಒಂದು ಘಟ್ಟದಲ್ಲಿ ಈಗ ಬಂದು ನಿಂತಿದ್ದೇವೆ. ನಾವು ಎಲ್ ಕೆ ಜಿ ಯು ಕೆ ಜಿಯಿಂದ ಇಲ್ಲಿವರೆಗೆ ಬಂದಿದ್ದು ಏನೋ ಒಂದು ತಂದೆ ತಾಯಿಗಳ ಒಂದು ಕಾಟದಿಂದ ಅಥವಾ ಟೀಚರ್ಸ್ ಒಂದು ಇದರದಿಂದ ನಾವು ಓದ್ಕೊಂಡು ಬರ್ತಾ ಇದ್ದೇವೆ. ಈಗ ಹಾಗಿಲ್ಲ, ಈಗ ತಾಯಿ ತಂದೆ ನಿಮಗೆ ನಿಮ್ಮ ಜಿಮ್ಮೆದಾರಿಯನ್ನು ನಿಮಗೆ ಬಿಟ್ಟಿದ್ದಾರೆ. ಈಗ ನೀವು ಯಾವ ರೀತಿ ಓದಿ ನಿಮ್ಮ ಒಂದು ಕಾಲುಗಳ ಮೇಲೆ ನೀವು ನಿಲ್ತ್ರಿ, ನಿಮ್ಮ ಜೀವನ ಮಟ್ಟ ಯಾವ ರೀತಿ ಸುಧಾರಣೆ ಮಾಡ್ಕೋತ್ರಿ ಅಂಥೇಳಿ ಒಂದು ಈ ಘಟ್ಟ ಇದೆ. ಇದಕ್ಕೆ ನಮ್ಮ ಈ ಕಾಲೇಜು ವತಿಯಿಂದ ಎಲ್ಲ ಫ್ರೆಶರ್ಸ್ಗೆ ಒಂದು ಮೋಟಿವೇಷನ್ ಮಾಡಬೇಕು, ಅವರಿಗೆ ಜೀವನದಲ್ಲಿ ಓದಬೇಕಂತ ಒಂದು ಹುಮ್ಮಸ್ಸು ಬರಬೇಕು, ಮತ್ತು ಅವರ ಜೀವನದ ಒಂದು ರೂಪುರೇಷೆಗಳನ್ನು ರೂಪಿಸ್ಕೊಳ್ಬೇಕು. ಡಿಗ್ರಿ ಇರ್ಬೋದು, ಪಿ ಜಿ ಇರ್ಬೋದು, ಪಿ ಯು ಸಿ ಇರ್ಬೋದು, ಇವ್ರಿಗೆಲ್ಲರಿಗೂ ಒಂದು ಮಾರ್ಗದರ್ಶನ ಕೊಡಲಿ ಅಂಥೇಳಿ ಇದು ಫ್ರೆಶರ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಮೋಟಿವೇಷನ್ ಡೇ ಅನ್ನೋ ಅನ್ಬೋದು, ಮತ್ತು ತಮಗೆ ಕಾಲೇಜ್ನ ಶುಭಾರಂಭದ ದಿನ ಒಳ್ಳೆಯದಾಗಲಿ ಅಂಥೇಳಿ ಒಂದು ಹರಿಸುವ ದಿನ ಇದು. ಈ ಸಂದರ್ಭದಲ್ಲಿ ನಾನೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತಂದರೆ ಎಲ್ಲರೂ ಶ್ರೀಮಂತ ಮನಿತದಿಂದೇನು ಬಂದವರಲ್ಲ ನಾವೆಲ್ಲ. ನಾವು ಭಾಳ ಬಡತನದಿಂದ, ಹಳ್ಳಿಯಿಂದ ಸಿಟಿಗೆ, ಈಗ ಎಲ್ಲ ಬಸ್ಗಳಿದೆ, ಎಲ್ಲ ಫೆಸಿಲಿಟಿ ಇದೆ. ನಾವೆಲ್ಲ 8 ಕಿಲೋಮೀಟ್ರ್ ಹೋಗೋದು, 8 ಕಿಲೋಮೀಟ್ರ್ ಬರೋದು ಅಂದರೆ ದಿನ 16 ಕಿಲೋಮೀಟ್ರ್ ನಡೀತಿದ್ದೆ ನಾನು. ಅಂಥ ಒಂದು ಜೀವನವನ್ನು ಸಾಗಿಸಿ ನಾನು ಈಗ ನಿಮ್ಮ ಮುಂದೆ ಬಂದು ನಿಂದಿರಲಿಕ್ಕೆ ಏನು ಕಾರಣ ಅಂತಂದರೆ ನನಗೆ ಕೊಟ್ಟಂಥ ವಿದ್ಯೆ, ನಾನು ತೆಗೆದುಕೊಂಡಂಥ ಒಂದು ಚಾಲೆಂಜ್. ಈ ಸಂದರ್ಭದಲ್ಲಿ ನೀವೆಲ್ಲರೂ ಕಷ್ಟ ಎಲ್ಲರಿಗೆ ಬರ್ತದೆ, ಕಷ್ಟ ಅದ ಅಂತೇಳಿ ಡ್ರಾಪೌಟ್ ಆಗಬೇಡಿ, ಕಷ್ಟ ಅದ ಅಂತೇಳಿ ನೀವು ಎದೆಗುಂದಬೇಡಿ, ಓದೋದನ್ನು ಮಾತ್ರ ನೀವು ಮರೆಯಬೇಡಿ. ಓದು ಜೀವನದ ಮುಖ್ಯ ಅಂಗ. ಯಾವುದೇ ಎಲ್ಲ ನಿಮ್ಮ ಹತ್ರ ಇರ್ತಕ್ಕಂಥ ಯಾವ್ಯಾವ ವಸ್ತುಗಳಲ್ಲಿ ಅಂದರೆ ನೀವು ಪಡ್ತಕ್ಕಂಥ ಒಂದು ಜ್ಞಾನ ಏನಿದೆಯಲ್ಲ ಅದು ಯಾರೂ ತೆಗೆದುಕೊಂಡು ಹೋಗಲಾರ್ದಂಥದ್ದು. ಮತ್ತು ನಿಮ್ಮ ನಿಜ ಜೀವನದಲ್ಲಿ ನಿಮ್ಮ ಕೈ ಹಿಡಿಯುವಂಥದ್ದು ವಿದ್ಯೆ. ನೀವು ಎಷ್ಟು ಸರಿಯಾಗಿ ಭಯ ಭಕ್ತಿಯಿಂದ ನೀವು ಏನು ಒಂದು ವಿದ್ಯಾಭ್ಯಾಸ ಮಾಡ್ತೀರಿ ಅದರ ಪ್ರತಿಫಲ ನಿಮಗೆ ದೊರೆಯುತ್ತದೆ ಅಂತೇಳಿ ನನಗನ್ನಿಸ್ತಾ ಇದೆ. ಯಾಕೆಂದರೆ ನಮ್ಮ ಜೀವನದಲ್ಲಿ ನಾವು ಪಟ್ಟ ಕಷ್ಟಗಳಿಗೆ ನಾವು ಪ್ರತಿಫಲ ಅನುಭವಿಸ್ತಾ ಇದ್ದೇವೆ. ನಾವು ಈಗ ಒಂದು ಸ್ಟೇಜಿಗೆ ಬಂದಿದ್ದೇವೆ. ಆ ಸ್ಟೇಜಿಗೆ ಬರಲಿಕ್ಕೆ ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಗುರುಗಳಾಗಿರ್ಬೋದು, ಹೀಗೆ ನನ್ನ ಸಹಪಾಠಿಗಳು ಸಹ ಆಗಿರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಸಹಪಾಠಿಗಳು ಸಹ ನಮಗೆ ಮೋಟಿವೇಟ್ ಮಾಡಿದಂಥ ಉದಾಹರಣೆಗಳಿದ್ದಾವೆ. ನಾವು ಇಲ್ಲ ನನಗೆ ಹೋಗ್ಲಿಕ್ಕಾಗೋದಿಲ್ಲ, ಬರಲಿಕ್ಕಾಗೋದಿಲ್ಲ ಅಂತಂಥ ಸಂದರ್ಭಗಳು ಬಂದಾಗ ನಮ್ಮ ಸಹಪಾಠಿಗಳು ಕೈ ಹಿಡ್ಕೊಂಡು ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದಂಥ ಉದಾಹರಣೆಗಳು ಇದ್ದಾವೆ. ಅದಕ್ಕೆ ತಾವೆಲ್ಲರೂ ನಿಮ್ಮ ಜೀವನದಲ್ಲಿ ನಡೆದಂಥ ಅಥವಾ ನಿಮ್ಮ ತಂದೆ ತಾಯಿಗಳು ಪಡ್ತಕ್ಕಂಥ ಕಷ್ಟಗಳನ್ನು ನೀವು ನೆನೆಸ್ಕೊಂಡು ನೀವು ವಿದ್ಯಾಭ್ಯಾಸ ಮಾಡಿ. ಯಾಕಂದರೆ ಅವರಿಗೆ ಸುಖ ಸಿಗಬೇಕಾದ್ರೆ ನೀವು ಓದಲೇಬೇಕು, ಓದಿ ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ನೌಕರಿಗಳಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಒಂದು ಮುಂದಿನ ಜೀವನಕ್ಕೆ ಬೇಕಾದಂಥ ಒಂದು ಗುರಿಯನ್ನು ನೀವು ಇಟ್ಕೊಂಡು ಹೋದರೆ ನಿಮಗೆ ಯಶಸ್ಸು ಸಾಧ್ಯ ಇದೆ ಅಂತ ಹೇಳ್ತಾ ಈಗ ನನಗೆ ಇಲ್ಲಿ ಉದ್ಘಾಟಕರಾಗಿ ಕರೆಸಿ ಕಾಲೇಜು ವತಿಯಿಂದ ಮತ್ತು ಸಂಘಟಕರು ನನ್ನನ್ನು ಕರೆಸಿದ್ದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ನಾನು 2 ಮಾತುಗಳನ್ನು ನಾನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಶುಭ ಹಾರೈಕೆಯನ್ನು ಸಲ್ಲಿಸುವುದರ ಮೂಲಕ ಉದ್ಘಾಟನಾ ನುಡಿಗಳನ್ನಾಡಿರ್ತಕ್ಕಂಥ ಶ್ರೀ ಜಗನ್ನಾಥ ಲಿಂಗೇಶ್ವರ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಇದೀಗ
ಇಂದಿನ ಕಾರ್ಯಕ್ರಮದ ಇನ್ನೊಂದು ವೈಶಿಷ್ಟ್ಯತೆ ಏನಂದರೆ ಪ್ರತಿ ವರ್ಷದ ನಮ್ಮ ವಾಡಿಕೆಯಂತೆ ದ್ವಿತೀಯ ಪಿ ಯು ಸಿನಲ್ಲಿ ಹಾಗೂ ಪದವಿಯ ಅಂತಿಮ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಸಾಧಕರನ್ನು ನಾವು ಸನ್ಮಾನಿಸುತ್ತೇವೆ. ಅದರಲ್ಲಿ ಒಂದು ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ನಾವು ನಮ್ಮ ಮಹಾವಿದ್ಯಾಲಯದ ವತಿಯಿಂದ ನಮ್ಮ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿನಲ್ಲಿ ಗರಿಷ್ಠ ಅಂಕ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರ ಪಾಲಕರ ಜೊತೆಗೆ ಸನ್ಮಾನಿಸುವುದಲ್ಲದೇ ಅವರು ಹಿಂದೆ ಕಲಿತು ಬಂದಿರತಕ್ಕಂತಹ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರನ್ನೂ ಕರೆಸಿ ಒಂದೇ ವೇದಿಕೆಯಲ್ಲಿ ಸನ್ಮಾನಿಸ್ತೇವೆ. ಇದರ ಹಿಂದಿರತಕ್ಕಂಥ ಉದ್ದೇಶ ಅಷ್ಟೇ, ಅವರು ಕೊಟ್ಟಿರ್ತಕ್ಕಂತಹ ಒಂದು ಮೊಳಕೆಯನ್ನು ನಮ್ಮಲ್ಲಿ ಅದು ಸಸಿಯಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಎರೆದು ಅದನ್ನು ಅಭಿವೃದ್ಧಿಪಡಿಸಿರ್ತೇವೆ. ಇದಕ್ಕೆ ಕಾರಣೀಕರ್ತರು ನಾವೆಷ್ಟಿದ್ದೇವೋ ಅಷ್ಟೇ ಆ ಶಾಲೆಯೂ ಕಾರಣೀಕರ್ತವಾಗಿರ್ತದೆ. ಹಾಗಾಗಿ ಎಲ್ಲರನ್ನೂ ಈ ವೇದಿಕೆಯಲ್ಲಿ ಏಕಕಾಲದಲ್ಲಿ ಸನ್ಮಾನಿಸ್ತಕ್ಕಂತಹ ಒಂದು ವಿಭಿನ್ನ ಕಾರ್ಯಕ್ರಮ ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಕಾಲೇಜಿನ ವತಿಯಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ಮೊದಲನೆಯದಾಗಿ ಈ ವರ್ಷ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿನಲ್ಲಿ ಟಾಪರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಸಮಯ. ಮೊಟ್ಟ ಮೊದಲನೆಯದಾಗಿ ಅತಿ ಗರಿಷ್ಠ ಅಂಕಗಳೊಂದಿಗೆ ಕಾಲೇಜಿಗೆ ಕೀರ್ತಿಯನ್ನು ತಂದಿರತಕ್ಕಂಥ ವಿದ್ಯಾರ್ಥಿನಿ ಕುಮಾರಿ ದೀಪ್ತಿ ವಿನೋದ್ ಸುರ್ವಾಸೆ. ಐ ರಿಕ್ವೆಸ್ಟ್ ದೀಪ್ತಿ ವಿನೋದ್ ಸುರ್ವಾಸೆ ಮತ್ತು ಪಾಲಕರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ದೀಪ್ತಿ ಹಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಹಿಂದಿಯಲ್ಲಿ ಟಾಪರ್, ಕಂಪ್ಯೂಟರ್ ಸೈನ್ಸ್ನಲ್ಲಿ ಟಾಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ದೀಪ್ತಿ, ಥ್ಯಾಂಕ್ ಯು ಸರ್. ಸನ್ಮಾನವನ್ನು ತನಗೆ ತಮ್ಮೆಲ್ಲರ ಪ್ರೋತ್ಸಾಹ ಚಪ್ಪಾಳಿಯೊಂದಿಗೆ. ಕುಮಾರಿ ಶಿವಾನಿಯ ರಿಸಲ್ಟ್ ಇದೇ ರೀತಿಯಾಗಿ ಮುಂದೆ ಹೆಚ್ಚಾಗ್ತಾ ಹೋಗಲಿ ಅಂತ ಶುಭ ಹಾರೈಕೆಯೊಂದಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಅವಳನ್ನು ಹರಿಸುತ್ತಾ ವೇದಿಕೆಯಿಂದ ಬೀಳ್ಕೊಳ್ಳೋಣ. ಈ ಪ್ರತಿಭೆಗೆ ಮತ್ತೊಮ್ಮೆ ಹಳ್ಳಿಯ ಪ್ರತಿಭೆ ಶಾಂತ್ ಕುಮಾರ್ ಓದಿರ್ತಕ್ಕಂಥದ್ದು ಜೆ ಪಿ ನಾರಾಯಣ ಹೈಸ್ಕೂಲ್ ಮಡಿಯಾಳ್. ಶಾಂತ್ ಕುಮಾರ್ ಜೊತೆ ಜೊತೆಗೆ ಆತ ಓದಿರ್ತಕ್ಕಂಥ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಎಸ್ ವಿ ಸೋಲಾಪುರ ಸರ್ ಅವರನ್ನು ಕೂಡ ಇದೇ ವೇದಿಕೆಯಲ್ಲಿ ಸನ್ಮಾನಿಸಲಾಗಿದೆ. ಜೋರಾದ ಚಪ್ಪಾಳಿಯೊಂದಿಗೆ
ಮುಂದಿನ ಸನ್ಮಾನ ಬಿಕಾಂನಲ್ಲಿ ಗರಿಷ್ಠ ಅಂಕವನ್ನು ಪಡೆದಿರತಕ್ಕಂತ ವಿದ್ಯಾರ್ಥಿನಿ ಶ್ರುತಿ ಪರೇಟ್. ಶ್ರುತಿ ಪರೇಟ್ ವೇದಿಕೆಗೆ ಬರಬೇಕು. ಶ್ರುತಿ ಪರೇಟ್ ಹಾಗೂ ಪಾಲಕರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಮುಂದಿನ ಸನ್ಮಾನ ಸ್ವಪ್ನಿಲ್ ಸ್ವಪ್ನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಎಸ್ಐ ಕಾಂಪಿಟೇಷನ್ ಕೂಡ ಕಂಡಕ್ಟ್ ಮಾಡಿದ್ದೀವಿ. ಆ ಎಸ್ಐ ಕಾಂಪಿಟೇಷನ್ನಲ್ಲಿ ಪ್ರಥಮ ಬಹುಮಾನ ಗಳಿಸಿದವರಿಗೆ ನಗದು ಬಹುಮಾನ ನೀಡತಕ್ಕಂಥ ಸಮಯ. ಮೊದಲನೆಯದಾಗಿ ಪುಟ್ಯೋರ್ ಹ್ಯಾಂಡ್ಸ್ ಟುಗೆದರ್, 3000 ರೂಪಾಯಿಯ ನಗದು ಬಹುಮಾನ. ದ್ವಿತೀಯ ಬಹುಮಾನ ಭೂಮಿಕಾ ಭಾಗ್ಯಶ್ರೀ ಹನುಮಂತರಾಯ್ ಬಿಕಾಮ್ ಸಿಕ್ಸ್ ಅಂಡ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಭಾಗ್ಯಶ್ರೀ, 1000 ರುಪೀಸ್ ಕ್ಯಾಶ್ ಪ್ರೈಸ್. ಇದರಲ್ಲಿ ಎರಡು ಕನ್ಸಾಲಿಡೇಟೆಡ್ ಅಮರ್ ಪೀರಪ್ಪ ಬಿಕಾಮ್ ಫೈನಲ್, ಅಮರ್ ಪೀರಪ್ಪ ವೇದಿಕೆಗೆ ಬರಬೇಕಾಗಿ ವಿನಂತಿ. ಅದರಲ್ಲಿ ಪ್ರಥಮ ಬಹುಮಾನ ಚೇತನ್ ಹಾಗೂ ಭಾಗ್ಯಶ್ರೀ ಎಚ್ ಬಿಕಾಮ್ ಸಿಕ್ಸ್ ಸೆಮಿಸ್ಟರ್, 1000 ವಿನಂತಿ. ಇದೇ ಎಸ್ಐ ಕಾಂಪಿಟೇಷನ್ ಮತ್ತೊಮ್ಮೆ ಈವರೆಗೂ ವಿವಿಧ ಕ್ಷೇತ್ರಗಳಲ್ಲಿರ್ತಕ್ಕಂತಹ ಶ್ರೀ ಬಿ ವಿ ರವೀಂದ್ರನಾಥ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತೇನೆ. ಪ್ಲೀಸ್ ಸರ್. ಪ್ರಶಸ್ತಿ ಸ್ವೀಕರಿಸಿದಲ್ಲಿ ಯಾರಾದರೂ ಮಾತನಾಡುವವರು ಇದ್ರೆ ದಯವಿಟ್ಟು ವೇದಿಕೆಗೆ ಬರಬಹುದು. 2 ನಿಮಿಷ ಕಾಲಾವಕಾಶ. ಅವರು ಅಥವಾ ಅವರ ಪಾಲಕರು ಯಾರಾದರೂ 2 ಮಾತನಾಡುವವರು ಇದ್ರೆ ತಮಗೆ ಯಾವ ರೀತಿಯಾಗಿ ಪ್ರಶಸ್ತಿ ಪಡೀಲಿಕ್ಕೆ ನಮ್ಮ ಕಾಲೇಜು ವೇದಿಕೆಯಾಗಿತ್ತು ಅನ್ನೋದನ್ನ ತಮ್ಮದ ಮಾತುಗಳಲ್ಲಿ ಒಂದೆರಡು ಶಬ್ದಗಳಲ್ಲಿ ಹೇಳಿದ್ರೆ ಸಾಕು. ಪವನ್, ಅಭಿಷೇಕ್ ಜೀವಿ, ಈ ಕಡೆ ಯಾರಾದರೂ ಅಥವಾ ಪ್ರಶಸ್ತಿ ಸ್ವೀಕರಿಸಿದವರು ಭಾಗ್ಯಶ್ರೀ, ಭಾಗ್ಯಶ್ರೀ ಬಿ ಎ ಫಸ್ಟ್, ಯಾರಾದರೂ ಮಾತಾಡಿದ್ರೆ ದಯವಿಟ್ಟು ವೇದಿಕೆಗೆ ಬರಬಹುದು. ಜಿನ ಯುವ ಮಿತ್ರರೇ, ಕಲಬುರಗಿಯ ವಿಶ್ವನಾಥ ರೆಡ್ಡಿ ಮುದ್ನಾಳ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾಲಯದ ಎಲ್ಲ ಸಂಘಟಕರೇ, ಆಡಳಿತ ಮಂಡಳಿಯವರೇ, ಪ್ರಾಧ್ಯಾಪಕ ಮಿತ್ರರೇ, ಮತ್ತು ಇವತ್ತಿನ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದ ಒಂದು 4 ಮಾತುಗಳನ್ನು ನಿಮ್ಮನ್ನ ಇಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನವೀನ ಛಾತ್ರರ ದಿನ, ಫ್ರೆಷರ್ಸ್ ಡೇ, ಎಂಥ ಒಳ್ಳೆ ಅದ್ಭುತವಾದ ಕಲ್ಪನೆಯೊಂದಿಗೆ ಈ ಸಂಘಟಕರು ಈ ಕಾಲೇಜಿನವರು ಮಾಡಿದ್ದಾರೆ. ನನಗೆ ಅನೇಕ ಕಾಲೇಜುಗಳ ಫಂಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಈ ರೀತಿಯ ಅನುಭವ ನನಗೆ ಆಗಿರಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಕಾಲೇಜಿನ ಎಲ್ಲ ಸಂಘಟಕರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಯಾಕೆಂದರೆ ನಮ್ಮ ಕಾಲೇಜಿನಲ್ಲಿ ಬೆಳೆದಂತಹ ವಿದ್ಯಾರ್ಥಿಗಳು ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಅವರ ನಿಕಟಪೂರ್ವ ಶಾಲೆಯ ಅಧ್ಯಾಪಕರು ಕಾರಣ ಎನ್ನುವ ಕಲ್ಪನೆ ಇದೆಯಲ್ಲ, ಅದೇ ಒಂಥರ ಹೆಮ್ಮೆ ವಿಷಯ. ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ನಮಗೆ ಒಳ್ಳೆಯ ಸಂಸ್ಕಾರ ಇರುವಂತಹ ಬೀಜಗಳನ್ನು ಗಿಡಗಳನ್ನು ಕೊಟ್ಟಿದ್ದಾರೆ, ಅದರಿಂದಾಗಿ ನಾವು ಇದರಲ್ಲಿ ಹೆಚ್ಚಿನ ಹಣ್ಣನ್ನು ಪಡೆದಿದ್ದೀವಿ ಅನ್ನೋ ಮನೋಭಾವನೆ ಇದೆಯಲ್ಲ, ಅದು ನಮಗೆ ಹೆಮ್ಮೆ ತರುವಂಥ ವಿಷಯ. ನೀವು ಸಂಘಟಕರಾಗಿ ಇವತ್ತಿನ ಫ್ರೆಷರ್ಸ್ ಡೇನಲ್ಲಿ ಹಿಂದಿನ ಕಾಲೇಜುಗಳ, ಹಿಂದಿನ ವಿದ್ಯಾಲಯಗಳ ಯಾವ್ಯಾವ ಶಾಲೆಗಳಲ್ಲಿ ಓದಿದಾರೋ ಅವರ ಅಧ್ಯಾಪಕರನ್ನು ಸನ್ಮಾನಿಸುವಂತಹ, ಗೌರವಿಸುವಂತಹ, ಅಭಿವಂದಿಸುವಂತಹ, ಅಭಿನಂದಿಸುವ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಿಮಗಿದು ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಮಾನ್ಯ ಜಗನ್ನಾಥ ಹಾಲಿಂಗಿ ಅವರು ಉದ್ಘಾಟನಾ ಭಾಷಣದಲ್ಲಿ ಒಂದು ಮಾತನ್ನು ಹೇಳಿದರು.
ಅವರ ಬಗ್ಗೆ ನಾನು ಬೆಳಿಗ್ಗೆ ಸ್ವಲ್ಪ ತಿಳಿದುಕೊಂಡೆ, ಯಾರು ಬರ್ತಾ ಇದ್ದಾರೆ, ಯಾರ್ಯಾರು ಬರ್ತಾ ಇದ್ದಾರೆ, ಹೇಗಿದೆ ಅಂತ. ಅವರ ಹಿನ್ನೆಲೆಯನ್ನು ನೋಡಿದಾಗ ನನಗೆ ಖುಷಿಯಾಯಿತು, ಹೆಮ್ಮೆ ಆಯಿತು. ಇವತ್ತಿನ ಜಗನ್ನಾಥ ಹಾಲಿಂಗೆಯವರು 20 ವರ್ಷ 30 ವರ್ಷ 40 ವರ್ಷಗಳ ಹಿಂದೆ ಒಬ್ಬ ಸಾಮಾನ್ಯ ಹುಡುಗನಾಗಿದ್ದ, ಯುವಕನಾಗಿದ್ದ, ಕಷ್ಟಪಟ್ಟು ಮೇಲೆ ಬಂದು ಕಲ್ಯಾಣ ಕರ್ನಾಟಕದ ಇಡೀ ವಿಭಾಗೀಯ ಮಟ್ಟದಲ್ಲಿ ಒಂದು ಹೆಸರನ್ನು ಪಡೆದು ಒಂದು ಉನ್ನತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಲಿಂಗೆ ಸಾಹೇಬರೇ, ನಿಮಗೆ ನನ್ನ ಅಭಿನಂದನೆಗಳು. ಖಂಡಿತ ನೀವು ಸ್ವಂತ ಪ್ರತಿಭೆಯಿಂದ, ಯಾವುದೇ ಗಾಡ್ ಫಾದರ್ ಇಲ್ಲದೆ ನೀವು ಆ ಸ್ಥಿತಿಗೆ ಬಂದಿದ್ದೀರಿ ಅನ್ನೋದು ನಮಗೆ ಹೆಮ್ಮೆಯ ವಿಷಯ. ತಲತಲಾಂತರದಿಂದ ಕುಟುಂಬದ ವ್ಯವಸ್ಥೆಯಲ್ಲಿ ಬಂದಂಥವರು ಆ ಥರ ಸ್ಥಿತಿಗೆ ಬರುವಂಥದ್ದು ಗ್ರೇಟ್ ಅಲ್ಲ. ಆದರೆ ಒಬ್ಬ ಬಡ ವಿದ್ಯಾರ್ಥಿಯಾಗಿ ನಿಮ್ಮ ಸ್ವಂತ ಮೋಟಿವೇಷನ್ ಏನಿದೆ, ಪ್ರೇರಣೆಯಿಂದ ನೀವು ಮೇಲೆ ಬಂದಿದ್ದೀರಿ ಅಂದರೆ ಅಂತಹ ಪ್ರೇರಣೆಯೇ ನಮಗೆಲ್ಲ ಪ್ರೇರಣೆ ಆಗತ್ತೆ. ಹಾಗಾಗಿ ನಿಮಗೆ ನಮ್ಮ ಎಲ್ಲ ಸಂಘಟಕರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ ಮತ್ತು ಸಂಘಟಕರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇಂತಹ ಒಬ್ಬ ವ್ಯಕ್ತಿಯನ್ನು ಇವತ್ತು ಉದ್ಘಾಟನೆಗೆ ಕರೆದಿದ್ದೀರಿ. ನೋಡಿ, ಎಲ್ಲ ಒಂದು ಸಮಾರಂಭವನ್ನು ಆರ್ಗನೈಸ್ ಮಾಡುವಾಗಲೂ ಕೂಡ ಎಷ್ಟೊಂದು ವಿಷಯಗಳು ಸಮ್ಮಿಳಿತವಾಗಿರ್ತದೆ ಅನ್ನೋದನ್ನು ಪ್ರತಿಯೊಂದನ್ನು ಅವರು ಅಷ್ಟು ಚೆನ್ನಾಗಿ ಮೈನ್ಯೂಟ್ ಆಸ್ಪೆಕ್ಟ್ಗಳನ್ನು ನೋಡಿ ಯಾರನ್ನು ಕರಿಬೇಕು, ಯಾರಿಂದ ಮೋಟಿವೇಶನ್ ಕೊಡಬೇಕು, ಯಾರಿಗೆ ಮೋಟಿವೇಶನ್ ಕೊಡಬೇಕು, ಎಲ್ಲದರ ಬಗ್ಗೆನೂ ಸಾಧ್ಯಂತವಾಗಿ ಅವರು ವಿಚಾರ ಮಾಡಿದ್ದಾರೆ. ಅದಕ್ಕೆ ನಾನು ಸಂಘಟಕರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ವಿದ್ಯಾರ್ಥಿ ಜೀವನದ ಒಂದು ಘಟ್ಟವನ್ನು ದಾಟಿ ಮತ್ತೊಂದು ಘಟ್ಟಕ್ಕೆ ಕಾಲಿಡ್ತಾ ಇದ್ದೀರಿ. ನೀವೆಲ್ಲ ಫ್ರೆಷರ್ ಡೇನಲ್ಲಿದ್ದೀರಿ. SLC ಆದವರು PUC ಬಂದಿದ್ದೀರಿ, PUC ಆದವರು ಡಿಗ್ರಿಗೆ ಬಂದಿದ್ದೀರಿ, ಡಿಗ್ರಿ ಆದವರು PG ಹೊರಟಿದ್ದೀರಿ. ಹೀಗೆ ಒಂದು ಮೆಟ್ಲನ್ನು ಹತ್ತಿ ಮತ್ತೊಂದು ಮೆಟ್ಟಿಲಿನ ಬಾಗಿಲಲ್ಲಿದ್ದೀರಿ. ಹಾಗಾಗಿ ನೀವೆಲ್ಲರೂ ಹೆಚ್ಚಿನವರು ನನಗೆ ಅನ್ಕೊಂಡಂಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿದ್ದೀರಿ. ನಿಮ್ಮಲ್ಲಿ ಕೂಡ ಅನೇಕ ಪ್ರತಿಭೆಗಳಿದೆ. ನಿಮ್ಮ ಎಲ್ಲ ಪ್ರತಿಭೆಗಳಿಗೆ ನೀರು ಎರೆಯುವವರು ನಾವೇ ಹೊರತು ಒಳಗಿಂದ ಪ್ರತಿಭೆಗಳನ್ನು ಅರಳಿಸುವಂತಹ ಹೊಣೆಗಾರಿಕೆ, ಕರ್ತವ್ಯ, ಜವಾಬ್ದಾರಿ ಇರುವುದು ನಿಮ್ಮ ಮೇಲೆ. ಅದನ್ನು ಚೆನ್ನಾಗಿ ನಿಭಾಯಿಸಿ. ಯಾಕೆಂದರೆ ಯಾವುದೇ ಕಾಲೇಜ್ ಆದ್ರೂ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಮಕ್ಕಳನ್ನು ಮೇಲಕ್ಕೇರಿಸುತ್ತೆ ಹೊರತು LKGಯಿಂದ ಪೋಸ್ಟ್ ಗ್ರಾಜ್ಯುಯೇಷನ್ವರೆಗೆ ಒಂದೇ ಟೀಚರ್ ಇರೋದಿಲ್ಲ ನಿಮಗೆ. ಹಾಗಾಗಿ ಯಾವ್ಯಾವ ಮೆಟ್ಟಿಲಲ್ಲಿ ಇದ್ದೀನೋ ಆ ಮೆಟ್ಟಿಲಿನಲ್ಲಿ ನಾನು ಏನು ಸಾಧನೆ ಮಾಡ್ಬೋದೋ ಅದಷ್ಟನ್ನು ಸಾಧನೆ ಮಾಡಿ ಮುಂದಿನ ಮೆಟ್ಟಿಲಿಗೆ ಹೋಗ್ತೀನಿ. ಆ ರೀತಿಯ ಕಲ್ಪನೆಯೊಂದಿಗೆ ನೀವು ಮೆಟ್ಟಿಲೇರ್ತಾ ಹೋದರೆ ನಿಮ್ಮಲ್ಲಿ ಕೂಡ ಅನೇಕ ಅಬ್ದುಲ್ ಕಲಾಂರನ್ನು ಕಾಣ್ಬೋದು, ಅನೇಕ ವಿಶ್ವೇಶ್ವರಯ್ಯನ ಕಾಣ್ಬೋದು, ಅನೇಕ ಸಚಿನ್ ತೆಂಡೂಲ್ಕರ್ ಇರ್ಬೋದು, ಅಥವಾ ಪ್ರವೀಣ್ ಗೋಡ್ಖಿಂಡಿ ಇರ್ಬೋದು, ಅಥವಾ ಅನ್ಯೋನ್ಯ ಸಾಧನೆ ಮಾಡಿರುವಂಥ ಅನೇಕ ವ್ಯಕ್ತಿಗಳನ್ನು ನಾವು ಕಾಣ್ಬೋದು. ಉತ್ಪ್ರೇಕ್ಷೆಯ ಮಾತಲ್ಲ, ಸ್ವಂತ ಅನುಭವದಲ್ಲಿ ಹೇಳಬೇಕು ಅಂದರೆ ನಾನು ಈಗ ನಿಮ್ಮನ್ನು ನೋಡಿದ ನಂತರ ನನಗೆ ಈ ಮಾತನ್ನು ಹೇಳ್ಬೋದೋ ಇಲ್ಲೋ ಅಂತ ಗೊತ್ತಿಲ್ಲ. 8ನೇ ತರಗತಿಯಲ್ಲಿ 600 to 218 ಮಾರ್ಕ್ಸ್ ತಗೊಂಡು ನಾನು 8 ಮಾರ್ಕ್ಸ್ ಕಡಿಮೆ ಬಂದಿದ್ರೆ ಫೇಲ್ ಆಗಿಬಿಡ್ತಿದ್ದೆ. ಈಗ ನಿಮ್ಮ ಮಾಸ್ಟರ್ ಇಲ್ಲಿ ಇವರದ್ದು ಮಾರ್ಕ್ಸ್ಗೆಲ್ಲ ಹೇಳ್ತಾ ಇರುವಾಗ ನನಗೊಂದು ಸರಿ ಹೊಟ್ಟೆ ಉರಿ ಅನ್ನಿಸ್ತು. ನಾವು 3 ಜನ ಪಾಸ್ ಆಗ್ತಿದ್ವಲ್ಲಪ್ಪ ಒಬ್ಬೊಬ್ಬರು ಮಾರ್ಕ್ಸಲ್ಲಿ ಅಂತ. ಇದು 90%, 93%, 90% ಇದು ಏನಿದು, ಒಬ್ಬೊಬ್ಬರೇ ಅಷ್ಟು ಮಾರ್ಕ್ಸ್ ತೊಗೊಳ್ತಾ ಇದ್ದಾರಲ್ಲ, ನಾವು 3 ಜನ ಪಾಸ್ ಆಗ್ತಿದ್ವಿ ಆವಾಗ. ಆದರೆ ನನಗೆ ಒಂದು ಜೀವನದ ತಿರುವು ಬಂದಿರುವಂಥದ್ದು, ಅದರ ನಂತರ ನಾನು 218 ತಗೊಂಡು 8ನೇ ತರಗತಿಯಲ್ಲಿ 600 to 218 ಮಾರ್ಕ್ಸ್ ತಗೊಂಡಂತಹ ವಿದ್ಯಾರ್ಥಿ BCOM ರ್ಯಾಂಕ್ ಬರಲಿಕ್ಕೆ ಕಾರಣ ಒಂದು ಇನ್ಸ್ಟಿಟ್ಯೂಷನ್ನು, ಎರಡನೇದು ಅಲ್ಲಿ ಅಧ್ಯಾಪಕರು ಮತ್ತು ಪ್ರೇರಕರು. ನನಗೂ ಅನೇಕ ಸಂದರ್ಭಗಳಲ್ಲಿ ಈ ರೀತಿಯ ಪ್ರೇರಣಾತ್ಮಕವಾದಂತಹ ಮಾತುಗಳನ್ನು ಹೇಳಿರೋದ್ರಿಂದ
ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಅಹಂಕಾರದಿಂದ ಅಲ್ಲ. ನಾನು ಸಿ ಎ ಅಂತ ಟಫ್ ಎಕ್ಸಾಮಿನೇಷನ್ನ ಫಸ್ಟ್ ಅಟೆಂಪ್ಟ್ನಲ್ಲಿ ಪಾಸ್ ಆಗಲಿಕ್ಕೆ ಕಾರಣ ನನಗೆ ಅಂತಹ ಪ್ರೇರಣೆ ಸಿಕ್ಕಿರುವಂಥದ್ದು. ಅಂದರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನೀವು ಪ್ರಯತ್ನಪೂರ್ವಕವಾಗಿ ಸಾತತ್ಯ, ನಿರಂತರವಾದ ಸಾತತ್ಯದಿಂದ ಪ್ರಯತ್ನಪೂರ್ವಕವಾಗಿ ನೀವು ಏನನ್ನೇ ಕೆಲಸ ಮಾಡಿದರೆ ಖಂಡಿತ ಇನ್ನೂ ಒಳ್ಳೆಯ ಸಾಧನೆಯನ್ನು ಮಾಡಬಹುದು. ಹಾಗಾಗಿ ನಿಮ್ಮಲ್ಲಿ ಯಾರು ಅಪ್ರತಿಭಾನ್ವಿತರಿಲ್ಲ ಅಥವಾ ಪ್ರತಿಭಾಹೀನರಿಲ್ಲ. ಏನು, ನಿಮ್ಮ ಪ್ರತಿಭೆಗಳನ್ನು ಸಾಣೆ ಹಿಡಿಬೇಕು ಮತ್ತು ಒಂದು ಕಡೆ ಹಾಯಿಸಬೇಕು. ಮಲ್ಟಿ ಫಂಕ್ಷನಲ್ ಡಿವೈಸಸ್ ಆಗಬೇಡಿ. ಯಾಕೆಂದರೆ ಎಲ್ಲದರಲ್ಲೂ ನಾನು ಚತುರತೆಯನ್ನು ತೋರಿಸಿದಾಗ ಒಂದು ಕಡೆ ನನ್ನ ಔನ್ನತ್ಯವನ್ನು ಸಾಧಿಸುವಲ್ಲಿ ನಾನು ವಿಫಲನಾಗ್ತೇನೆ. ಹಾಗಾಗಿ ಅದರ ಬಗ್ಗೆ ಗಮನ ಇಟ್ಟು ನೀವು ನೋಡಿದರೆ ನೀವು ಒಬ್ಬೊಬ್ಬರು ಕೂಡ ಮುಂದಿನ ಸಮಾರಂಭ ಏನಾಗಬೇಕು ಅಂದರೆ ಯಾರು ಉದ್ಘಾಟಕರು ಮತ್ತು ಅತಿಥಿಗಳು ಬಂದಿದ್ದಾರೆ ಅವರಿಗೆ ಸಾಕಪ್ಪ ಕೈನೋ ಬಂತು ಕಾಲ್ನೋ ಬಂತು ಅಂತ ಹೇಳಬೇಕು. ಅಷ್ಟು ಜನ ನಿಮ್ಮಿಂದ ನಿಮ್ಮಲ್ಲಿ ತಯಾರಾಗಬೇಕು, ಪ್ರತಿಭೆಗಳು ಹೊರಗೆ ಬರಬೇಕು ಮತ್ತು ಸನ್ಮಾನಕ್ಕೆ ಯೋಗ್ಯರಾಗಬೇಕು. ಒಂದು ತಿಳ್ಕೊಳ್ಳಿ, ಸನ್ಮಾನ ಅನ್ನೋದು ನೀವು ಒಟ್ಟಾರೆ ಹೇಗೋ ಬಂದಿದ್ದಲ್ಲ, ನಿಮ್ಮ ಸನ್ಮಾನಕ್ಕೆ ನೀವು ಅರ್ಹತೆಯನ್ನು ಪಡೀಲಿಕ್ಕೆ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದೀರಿ. ನಿಮ್ಮ ಕುಟುಂಬದವರು ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ, ನಿಮ್ಮ ಟೀಚರ್ಸು ಅದಕ್ಕೆ ಪ್ರೇರಣೆಯಾಗಿದ್ದಾರೆ. ನಿಮ್ಮ ಪ್ರಯತ್ನದ ಫಲವಾಗಿ ನೀವು ಇವತ್ತಿನ ವೇದಿಕೆ ಮೇಲೆ ಬಂದ್ರಿ ಅಲ್ವಾ. ಇಲ್ಲಿ ಬಂದವರು ಎಲ್ಲರೂ ಲಾಟ್ರಿ ಸಿಸ್ಟಮ್ನಲ್ಲಿ ಮಾರ್ಕ್ಸ್ ತಗೊಂಡವ್ರು ಯಾರಾದ್ರೂ ಇದ್ದೀರಾ? ಇಲ್ಲ. ಚೀಟಿ ಎತ್ತು ಮಾರ್ಕ್ಸ್ ಬಂದಿದ್ದವ್ರು ಯಾರೂ ಇಲ್ಲ. ನಿಮ್ಮ ಸ್ವಂತ ಪ್ರತಿಭೆಯಿಂದ ಬಂದಿದ್ದೀರಿ. ಅಂದರೆ ನಿಮ್ಮಲ್ಲಿ ಪ್ರತಿಭೆಗಳು ಇದ್ದಾವೆ, ಅದನ್ನು ಸಾಣಿ ಹಿಡಿಬೇಕು ಮತ್ತು ಇನ್ನಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ನಾನು ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ಸ್ನೇಹಿತರೆ, ವಿದ್ಯೆ ಅನ್ನೋದು ನಮಗೆ ಈಗಿನ ಹಂತ ಈಗಿನ ಪರಿಸ್ಥಿತಿಯಲ್ಲಿ ಪ್ರಚಲಿತ ವಿದ್ಯಮಾನದಲ್ಲಿ ಏನಾಗಿದೆ ಅಂದರೆ ಅವನು ಮನೇಲಿ ಏನು ಮಾಡೋಂಗಿಲ್ಲ ಅದಕ್ಕೋಸ್ಕರ ಕಾಲೇಜಿಗೆ ಹೋಗ್ತಾನೆ ಅಲ್ಲ. ವಿದ್ಯೆ ನಿಮ್ಮ ಮುಂದಿನ ಜೀವನದ ದಾರಿಯನ್ನು ತೋರಿಸುವ ದೀಪ. ವ್ಯಾಲ್ಯೂ ಆಫ್ ಎಜುಕೇಷನ್ ಅಂಥೇಳಿ ಒಂದು ಸಾರಿ ವಿವೇಕಾನಂದರು ಹೇಳ್ತಾರೆ. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ವಿದ್ಯೆ ಇದ್ದವನು ಜಗತ್ತನ್ನೇ ಬದಲಾಯಿಸಬಹುದು. ವಿದ್ಯಾವಂತ, ವಿದ್ಯಾವಂತ ಅಂದರೆ ಸಂಸ್ಕಾರಯುತವಾದ ಶಿಕ್ಷಣವನ್ನು ಪಡೆದಿರುವಂತಹ ಒಬ್ಬ ವ್ಯಕ್ತಿ ಜಗತ್ತನ್ನೇ ಬದಲಾಯಿಸಬಹುದು. ಅಂತಹ ವಿದ್ಯಾವಂತರಾಗಬೇಕು ನೀವು. ನಿಮ್ಮ ವಿದ್ಯೆ, ನೀವು ಏನೇನು ಓದ್ತಾ ಇದ್ದೀರೋ ಅದು ಜಸ್ಟ್ ಡಿಗ್ರಿ ಪರ್ಪಸ್, ಒಂದು ಮಾಸ್ ಕಾರ್ಡ್ಗೋಸ್ಕರ ಅಥವಾ ಜಾಬ್ಗೋಸ್ಕರ ಅಲ್ಲ, ನಿಮ್ಮ ಇಡೀ ಜೀವನದ ದಾರಿ ದೀಪವಾಗತ್ತೆ, ಅದನ್ನು ನೆನ್ಪಿಟ್ಕೊಂಡಿರಿ. ಹಾಗಾಗಿ ನೀವು ಏನು ಕಲಿತಾ ಇದ್ದೀರೋ, ಯಾವ ಮಟ್ಟದಲ್ಲಿ ಕಲಿತಾ ಇದ್ದೀರೋ ಅದರ ಬಗ್ಗೆ ನಿಮ್ಮ ಗಮನ ಇರಲಿ, ಇದು ನನ್ನ ಮುಂದಿನ ದಾರಿ ದೀವಿಗೆ. ಹಾಗಾಗಿ ಎಲ್ಲೂ ಅದಕ್ಕೆ ಅಪಚಾರ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. ಎಕ್ಸಾಮಿನೇಷನ್ ಆದ ನಂತರ ನಿಮ್ಮಲ್ಲಿ ಯಾರಿಗೂ ಪಶ್ಚಾತ್ತಾಪ ಆಗದಿರಲಿ, ಛೇ ಇನ್ನೊಂದು ದಿನ ಜಾಸ್ತಿ ಓದಿದ್ದರೆ ನಾನು ಇನ್ನೂ 10 marks ಜಾಸ್ತಿ ತಗೊಳ್ತಿದ್ದೆ, ಅದು ಒಂದು ಚಾಪ್ಟರ್ ನಾನು ಓದಿದ್ದರೆ ನಾನು ಇನ್ನೂ 4 marks ಜಾಸ್ತಿ ತಗೊಳ್ತಿದ್ದೆ. ಆ ಪಶ್ಚಾತ್ತಾಪ ನಿಮಗೆ ಯಾವತ್ತೂ ಇರಬಾರ್ದು ಇದರಲ್ಲಿ. ಯಾಕೆಂದರೆ ನಿಮಗೆ ಸಿಲೆಬಸ್ ಮೊದಲೇ ಗೊತ್ತಿರ್ತದೆ, ಎಷ್ಟೋ ಸಾರಿ ಪ್ರಾಬಬಲ್ ಕ್ವೆಶನ್ಸ್ ಕೂಡ ಗೊತ್ತಿರ್ತದೆ. ಹಾಗಾಗಿ ಅದರ ಬಗ್ಗೆ ತಿಳುವಳಿಕೆಯನ್ನು ಹೊಂದಿ ಅದರ ಬಗ್ಗೆ ನಿಮ್ಮ ನಾಲೆಡ್ಜನ್ನು ಎಕ್ಸಾಮಿನೇಷನಲ್ಲಿ ಅನಾವರಣ ಮಾಡಲಿಕ್ಕೆ ನಿಮಗೆ ಯಾವುದೇ ತೊಂದರೆ ಇಲ್ಲ, ಯಾವುದೇ ಅಡೆತಡೆ ಇಲ್ಲ ಸ್ನೇಹಿತರೆ. ಹಾಗಾಗಿ ಫಸ್ಟು ನೀವು ವಿದ್ಯೆಯನ್ನು ಗೌರವಿಸಿ, ಅದು ಸುಮ್ಮನೆ ಬರ್ತಾ ಇರೋದಲ್ಲ. ಇಷ್ಟು ಜನ ಪ್ರತಿಭಾನ್ವಿತರು ಯಾರಿದ್ದಾರೆ ಅವರು ಸುಮ್ಮನೆ ಪ್ರತಿಭಾನ್ವಿತರು ಅಂತ ಗೌರವಕ್ಕೆ ಪಾತ್ರರಾಗಿಲ್ಲ. ಅವರು ಕೂಡ ತಮ್ಮಲ್ಲಿರುವಂತಹ ವಿದ್ಯೆಗೆ ಹೊಳಪನ್ನು ಕೊಟ್ಟು ಸಾರ್ಥಕತೆಯನ್ನು ಪಡೆದವರು. ಎರಡನೆಯದು, ಈಗ ನೀವು ಒಂದು ಹಂತಕ್ಕೆ ಮಾತ್ರ ಬಂದಿದ್ದೀರಿ ಸ್ನೇಹಿತರೆ, ಆದರೆ ನಿಮ್ಮ ಕಾಲೇಜಿನ ಎಜುಕೇಷನ್ಗೆ ಬಂದಿರುವಾಗ ಕಾಲೇಜ್ ಎಜುಕೇಷನ್ಗೆ ಬರಲಿಕ್ಕೆ ಆಗದೆ ಅರ್ಹತೆ ಇದ್ದು ಕಾಲೇಜಿನ ಎಜುಕೇಷನ್ಗೆ ಬರಲಿಕ್ಕೆ ಆಗದೇ ಇರುವಂತಹ ಕೋಟ್ಯಂತರ ಯುವಜನರು ಇದ್ದಾರೆ ಭಾರತದಲ್ಲಿ.
ಸರಿಸುಮಾರು ಯಾವುದೇ ಸಂದರ್ಭದಲ್ಲಿ 20-25 crore ಯುವ ಮಿತ್ರರು ವಿದ್ಯಾಭ್ಯಾಸದಲ್ಲಿ ತೊಡಗಿರ್ತಾರೆ. ನಮ್ಮ ಭಾರತದಲ್ಲಿ 25-30 crore ಜನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅರ್ಹತೆ ಇದ್ದರೂ 2-3 crore ಜನ ಬಡತನದ ಕಾರಣದಿಂದಾಗಿ ಅವಕಾಶ ವಂಚಿತರಾಗಿರ್ತಾರೆ. ಅವಶ್ಯಕ ಅನುಕೂಲಗಳು ಇಲ್ಲದ ಕಾರಣದಿಂದಾಗಿ ಅವರು ಪ್ರತಿಭಾಹೀನರು ಅಲ್ಲ, ಅವರಿಗೆ ಬೇಕಾಗುವಂಥ ಸೌಲಭ್ಯಗಳ ಕೊರತೆಯಿಂದಾಗಿ ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಸರಿಸುಮಾರು 3-4 crore ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಿಂದ ವಂಚಿತರಾಗ್ತಾ ಇದ್ದಾರೆ. ಆದರೆ ನೀವೆಲ್ಲರೂ ಭಾಗ್ಯವಂತರು, ವಿದ್ಯಾರ್ಥಿ ಜೀವನದಲ್ಲಿ ನೀವು ತೊಡಗಿಕೊಂಡಿದ್ದೀರಿ ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀರಿ. ಅದಕ್ಕೋಸ್ಕರ ನೀವು ನಿಮ್ಮ ಪಾಲಕರಿಗೆ, ನಿಮ್ಮ ಪೋಷಕರಿಗೆ, ಯಾಕೆಂದರೆ ಎಷ್ಟೋ ಜನ ಪೇರೆಂಟ್ಸ್ ನಾನು ನೋಡಿದೆ ಇವತ್ತು, ಬಹುಶಃ ತಪ್ಪು ತಿಳ್ಕೊಳ್ಬೇಡಿ ಅಗೌರವದಿಂದ ಹೇಳ್ತಾ ಇಲ್ಲ, ಅವರಲ್ಲಿ ಅನೇಕರು ಕಾಲೇಜಿನ ಮೆಟ್ಟಿಲನ್ನು ನೋಡದವರಿದ್ದಾರೆ. ಆದರೆ ನಾನು ನೋಡದಿದ್ದರೆ ಏನಾಯಿತು, ನನ್ನ ಮಗ ನನ್ನ ಮಗಳು ಕಾಲೇಜಿಗೆ ಹೋಗಬೇಕು, ಅವಳು ಚೆನ್ನಾಗಿ ವಿದ್ಯೆ ಗಳಿಸಬೇಕು ಅನ್ನುವಂತಹ ತುಡಿತದಿಂದ ನಿಮ್ಮನ್ನು ಓದಿಸಿದ್ದಾರೆ. ನಿಮ್ಮ ಪಾಲಕರಿಗೆ ನೀವು ಜೀವನ ಪೂರ್ತಿ ಶರಣಾರ್ಥಿಯಾಗಿರಬೇಕು ಸ್ನೇಹಿತರೆ. ಯಾಕೆಂದರೆ ಅನೇಕ ಪಾಲಕರಿಗೆ ಆ ಸೌಲಭ್ಯವನ್ನು ಕಲ್ಪಿಸುವಂತಹ ಒಂದು ತಿಳ್ಕೊಳ್ಳಿ, ನಮ್ಮಲ್ಲಿ ಒಂದು ಮನಸ್ಥಿತಿ ಇರ್ತದೆ, ನಮ್ಮ ಯುವ ಜನರಲ್ಲಿ ಒಂದು ಮನಸ್ಥಿತಿ ಇರ್ತದೆ, ಅಪ್ಪ ಅಮ್ಮನ ಕರ್ತವ್ಯ ಅದನ್ನು ಓದಿಸುವುದಂತೂ ಅಲ್ಲ, ನಿಮ್ಮ ಹಕ್ಕು ಅಲ್ಲ. ಅವರಿಗೆ ಅನುಕೂಲಗಳಿದ್ದಲ್ಲಿ ಖಂಡಿತ, ಯಾಕೆಂದರೆ ನಿಮ್ಮ ಜೀವನದಲ್ಲಿ ಎಲ್ಲಾದರೂ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಬಯಸುವವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೇನೆ? ಕೇವಲ ಅಪ್ಪ ಅಮ್ಮ. ಅದನ್ನು ತಿಳ್ಕೊಳ್ಳಿ. ಹಾಗಾಗಿ ಪೇರೆಂಟ್ಸ್ ಎಷ್ಟು ಕಷ್ಟಪಟ್ಟು ನಿಮಗೆ ಓದಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ, ಅವರ ಜೊತೆಗೆ ಸ್ಪಂದಿಸಿ. ಎರಡನೆಯದು, ಮುಂದಿನ ಜೀವನದಲ್ಲಿ ಕೂಡ ನಿಮ್ಮ ಜೊತೆಗೆ ಇರುವ ಅನ್ನೋರನ್ನು ನೀವು ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕಾಗತ್ತೆ. ಅನೇಕರು ವಿದ್ಯೆಯಿಂದ ವಂಚಿತರಾಗುವಂಥ ಸಂದರ್ಭ ಇದ್ದರೆ ಅವರಿಗೆ ಪ್ರೇರೇಪಣೆ ನೀಡಿ ನೀವು ಅವಕಾಶ ಕಲ್ಪಿಸಿಕೊಡಬೇಕಾಗತ್ತೆ. ಆ ಹೊಣೆಗಾರಿಕೆ ಕೂಡ ನಿಮ್ಮೇಲಿದೆ. ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಅನೇಕರು ನನಗಂತೂ ತುಂಬ ಜನ ಸಿಗ್ತಾಯಿದ್ದಾರೆ, ಸರ್ ನಾನು ಸಿ ಎ ಸೇರಿದ್ದೆ, 2 ವರ್ಷ ಮಾಡಿದೆ, ಇಂಟರ್ಮೀಡಿಯೇಟ್ ಪಾಸಾಗಿಲ್ಲ ಬಿಟ್ಟೆ, ಫೈನಲ್ ಎಕ್ಸಾಮ್ ಕಟ್ಟಲಿಕ್ಕಾಗಿಲ್ಲ ಬಿಟ್ಟೆ, ಯಾಕೆಂದರೆ ಎಕ್ಸಾಮಿನೇಷನ್ ಟಫ್ ಇರ್ತದೆ ಅಂತ. ಹಾಗೆ ನಿಮ್ಮ ಲೆವೆಲಲ್ಲಿ ಕೂಡ ಅನೇಕ ಹಿನ್ನಡೆಗಳಾಗ್ಬೋದು, ಸೆಟ್ಬ್ಯಾಕ್ಸ್, ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಮಾರ್ಕ್ಸ್ ಸಿಗದೇ ಇರ್ಬೋದು. ಎಕ್ಸಾಮಿನೇಷನ್ ಆಗಿ ಮನೆಗೆ ಹೋಗೋಷ್ಟೊತ್ತಿಗೆ ನಿಮ್ಮ ಮನಸ್ಸಿನಲ್ಲಿ ಏನಿರ್ತದೆ, ನಾನು ಇದರಲ್ಲಿ 93 marks ತಗೊಳ್ಳಲೇಬೇಕು, 93 marks ಬಂದಿಲ್ಲ 85 ಬಂತು ಅಂತ ಹೇಳಿದ ತಕ್ಷಣ ನಿಮಗೆ ಖಿನ್ನತೆ ಕಾಡತ್ತೆ. ಛೇ, ನಾನು 93 ಎಕ್ಸ್ಪೆಕ್ಟ್ ಮಾಡಿದ್ದೆ, ವ್ಯಾಲ್ಯೂಯೇಷನ್ನೇ ಮಾಡಿ ತಪ್ಪು, ಕ್ವಶ್ಚನ್ನೇ ರಾಂಗ್ ಆಗಿತ್ತು. ಇಲ್ಲ, ಆ ರೀತಿ ಯಾವತ್ತೂ ಆ ರೀತಿ ಯೋಚನೆ ಮಾಡಬೇಡಿ. ಜೀವನದಲ್ಲಿ ಸೆಟ್ಬ್ಯಾಕ್ಸ್ ದೇ ಆರ್ ಕಾಮನ್, ದೇ ಆರ್ ನಾಟ್ ಫೈಲ್ಯೂರ್ಸ್. ಯು ನೀಡ್ ನಾಟ್ ಟೇಕ್ ದೆಮ್ ಆಸ್ ಫೈಲ್ಯೂರ್ಸ್, ಯು ಟೇಕ್ ದೆಮ್ ಆಸ್ ಸೆಟ್ಬ್ಯಾಕ್ಸ್. ವೆನ್ ಎವರ್ ದೇರ್ ಈಸ್ ಅ ಸೆಟ್ಬ್ಯಾಕ್, ನಿಮ್ಮ ಒಳಗಿರುವಂತಹ ನಿಮ್ಮತನವನ್ನು ಪುಟಿದೆಬ್ಬಿಸಿದರೆ ಯು ಕ್ಯಾನ್ ಗೋ ಅಹೆಡ್ ಮೋರ್ ದ್ಯಾನ್ ವಾಟ್ ಈಸ್ ಯೂಶುವಲಿ ನಾರ್ಮಲ್ ಫಾರ್ ಯು. ಯಾವತ್ತೂ ಬಾಣವನ್ನು ಹಿಂದೆ ಎಳೆದಾಗ ಎಷ್ಟು ಹಿಂದಕ್ಕೆ ಎಳಿತೀವೋ ಅಷ್ಟು ಮುಂದಕ್ಕೆ ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ಬಾಣವನ್ನು ನಾವು ಬಿಡುವಾಗ ಈ ಬಿಲ್ಲಿನ ಹಿಡ್ಕೊಂಡು ಬಾಣವನ್ನು ಬಿಡುವಾಗ ನಾವು ಹಿಂದಕ್ಕೆ ಎಳೆಯೋದು ಯಾಕೆ ಅಂದರೆ ಜಾಸ್ತಿ ಹಿಂದಕ್ಕೆ ಎಳೆದಷ್ಟು ಜಾಸ್ತಿ ಮುಂದಕ್ಕೆ ಹೋಗುತ್ತೆ. ವೆನ್ ಎವರ್ ಯು ಆರ್ ಫೇಸಿಂಗ್ ಸೆಟ್ಬ್ಯಾಕ್ಸ್ ಯು ಫೀಲ್ ಇಟ್ ಆಸ್ ಇಟ್ ಈಸ್ ನಾಟ್ ಎ ಫೇಲ್ಯೂರ್, ಇಟ್ ಈಸ್ ಸೆಟ್ಬ್ಯಾಕ್, ಇಟ್ ಈಸ್ ಟೆಂಪರರಿ, ನೆಕ್ಸ್ಟ್ ಟೈಮ್ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ. ಹಾಗಾಗಿ ರೆಸಿಲಿಯನ್ಸ್ ಅಂತೀವಿ ನಾವು, ಆ ರೆಸಿಲಿಯನ್ಸ್ ಪವರನ್ನು ರೂಢಿಸ್ಕೊಳ್ಳಿ ಯಾವುದೇ ಸಬ್ಜೆಕ್ಟಲ್ಲಿ. ನಿಮಗೆಲ್ಲ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ರೆಸಿಲಿಯನ್ಸ್ ಇದ್ದೇ ಇರ್ತದೆ, ಪ್ರತಿಯೊಂದು ದಿನದಲ್ಲೂ ಸಣ್ಣ ಪುಟ್ಟ ಅಡೆತಡೆಗಳು ಬಂದೇ ಬರ್ತದೆ. ಅದರ ಬಗ್ಗೆ ಯೋಚನೆ ಮಾಡದೆ ನೀವು ಮುನ್ನುಗ್ಗಕ್ಕೆ ಹೋದರೆ ಯು ಕ್ಯಾನ್ ಅಚೀವ್ ಗ್ರೇಟ್ ಥಿಂಗ್ಸ್.
ಹಾಗಾಗಿ ಅದರ ಬಗ್ಗೆ ನೀವು ಈ ರೆಸಿಲಿಯನ್ಸ್ ಆ್ಯಂಡ್ ಪರ್ಸೆವರೆನ್ಸ್ ಅಂಥೇಳಿ ಒಂದು ಟಾವ್ ಇದಿದೆ, ಅದನ್ನು ನೀವು ಅರ್ಥ ಮಾಡ್ಕೊಂಡಿರಿ. ಸೊ ದೇ ಆರ್ ಟೆಂಪ್ರರಿ. ಮತ್ತು ಈ ಎಜುಕೇಷನ್ ಅನ್ನೋದು ಇಟ್ಸ್ ಎ ಲೈಫ್ ಲಾಂಗ್ ಜರ್ನಿ. ಯು ಕ್ಯಾನ್ ನಾಟ್ ಸೇ ನಂದು ಎಜುಕೇಷನ್ ಕಂಪ್ಲೀಟ್ ಆಯಿತು. ಈವನ್ ನನಗೆ ಎಟ್ ದಿ ಏಜ್ ಆಫ್ 63 ಐ ಡೋಂಟ್ ಫೀಲ್ ನನ್ನ ಎಜುಕೇಷನ್ ಪೂರ್ತಿ ಮುಗಿದಿದೆ. ನೋ, ಈವನ್ ನೌ ಐ ಆಮ್ ಸ್ಟೂಡೆಂಟ್. ಯಾಕೆಂದರೆ ಎಲ್ಲೋ ಒಂದು ಕಡೆಗೆ ಆ ಸ್ಟೂಡೆಂಟಿನ ಮನಸ್ಥಿತಿ, ವಿದ್ಯಾರ್ಥಿಯ ಮನಸ್ಥಿತಿ ನಮ್ಮ ಇದರಲ್ಲಿ ಇಲ್ಲ, ಜೀವನದಲ್ಲಿ ಇಲ್ಲ ಅಂದರೆ ದಟ್ಸ್ ದಿ ಎಂಡ್. ಸೊ ಲೈಫ್ ಲಾಂಗ್ ಜರ್ನಿಗೆ ನೀವು ರೆಡಿಯಾಗಿ. ಯಾವತ್ತು ನಮ್ಮ ಡಿಗ್ರಿ ಮುಗೀತು ಅಂತ ಕೂಡ ನನ್ನ ಎಜುಕೇಷನ್ ಮುಗೀತು, ನೋ, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದ ತಕ್ಷಣ ಮುಗೀತು, ಅಥವಾ ಒಂದು ಪಿ ಎಚ್ ಡಿ ಮಾಡದೆ ಮುಗೀತು, ನಥಿಂಗ್. ಜೀವನ ಪರ್ಯಂತ ತೊಟ್ಟಿಲಿನಿಂದ ಚಟ್ಟದವರೆಗೂ ಕ್ಷಣ ಕ್ಷಣ ಶಿಕ್ಷಣ, ಅಲ್ಲಿಂದ ಅಲ್ಲಿವರೆಗೂ ನಿಮ್ಮ ಶಿಕ್ಷಣದ ಆಗ್ತಾ ಇರ್ತದೆ. ಏನು ಆರ್ಗನೈಸ್ಡ್ ಮ್ಯಾನರ್, ಅನಾರ್ಗನೈಸ್ಡ್ ಮ್ಯಾನರ್, ಕ್ಯಾಶುವಲ್, ಇನ್ಫಾರ್ಮಲ್, ಯಾವುದೋ ರೀತಿಯಲ್ಲಿ ನಿಮ್ಮ ಎಜುಕೇಷನ್ ನಡೀತಾ ಇರ್ತದೆ. ಅದಕ್ಕೆ ನೀವು ನಿಮ್ಮ ಇಂದ್ರಿಯಗಳನ್ನು ತೆರೆದಿಟ್ಕೊಳ್ಳಿ. ಕಣ್ಣು, ಮೂಗು, ಕಿವಿ ಎಲ್ಲದು ಓಪನ್ ಇರಲಿ. ಅದರಿಂದ ಎಲ್ಲೆಲ್ಲಿಂದ ಬರ್ತದೆಯೋ ಅದಷ್ಟೊಂದು ನಾಲೆಡ್ಜ್ ಅಂತೇಳಿ ತಗೊಂಡು ಸ್ವೀಕರಿಸಿ ಮುನ್ನುಗ್ಲಿಕ್ಕೆ ನೀವು ಪ್ರಯತ್ನ ಮಾಡಿ. ಮತ್ತು ಜೀವನ ಇವತ್ತು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ದಾರೆ ಅಂದರೆ ಇದು ಒಂದು ಕಾರಣ, ನಿಮ್ಮಲ್ಲಿ ಜೀವನದಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಮತ್ತು ಅಪ್ರಿಸಿಯೇಷನ್ ಅದು ಎರಡು ಒಂದಕ್ಕೊಂದು ಇರಲೇಬೇಕು. ಅಭಿವಂದನೆ ಮತ್ತು ಅಭಿನಂದನೆ, ಎಲ್ಲೆಲ್ಲಿ ನಿಮಗೆ ಅನುಕೂಲವಾಗಿದೆಯೋ ಅಲ್ಲೆಲ್ಲ ಅಭಿವಂದನೆಗಳನ್ನು ಸಲ್ಲಿಸಿ, ಸೇ ಥ್ಯಾಂಕ್ಸ್. ಎಲ್ಲೆಲ್ಲಿ ತುಂಬ ಚೆನ್ನಾಗಿ ಸಾಧಿಸಿದ್ದೀರಿ, ಯಾರೋ ಸಾಧಿಸಿದ್ದಾರೆ ಅಂದರೆ ಅಪ್ರಿಸಿಯೇಷನ್ ಮಾಡಿ. ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಅಪ್ರಿಸಿಯೇಷನ್ ಶುಡ್ ಬಿ ಯುವರ್ ವೇ ಆಫ್ ಲೈಫ್ ಆಲ್ವೇಸ್. ಆವಾಗ ನಿಮ್ಮಲ್ಲಿ ಒಂದು ವಿನೀತ ಭಾವನೆ ಬರ್ತದೆ, ವಿನಯ ಭಾವನೆ ಬರ್ತದೆ. ವಿನಯ ಇದ್ದಷ್ಟು ನೀವು ಮೇಲಕ್ಕೆ ಇರ್ತೀರಿ. ಎಲ್ಲಿ ನಾನು ಸಾಧಿಸಿದೆ ಅನ್ನೋ ಅಹಂ ಬರುತ್ತೋ ಆಗ ನಿಮ್ಮ ಸೈಕಲ್ ಕಂಪ್ಲೀಟ್ ಆಗಿದೆ, ಮೇಲೆ ಹೋಗಿದ್ದೀರಿ, ಅಲ್ಲಿಂದ ಕೆಳಗೆ ಶುರು ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಹಾಗಾಗಿ ಯಾವತ್ತು ನಿಮ್ಮ ಜೀವನದಲ್ಲಿ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಅಪ್ರಿಸಿಯೇಷನ್ ದೇ ಆರ್ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಇನ್ಕಲ್ಕೇಟೆಡ್ ವಿತ್ ಇನ್ ಯುವರ್ ಸೆಲ್ಫ್ ಬೈ ಯುವರ್ ಸೆಲ್ಫ್. ಅದನ್ನು ಬೇರೆ ಯಾರೋ ತುರುಕ್ತಾರೆ, ನಥಿಂಗ್. ದೇ ಆರ್ ದೋಸ್ ಆರ್ ದಿ ಕಲ್ಟ್ಸ್ ಯು ಹ್ಯಾವ್ ಟು ಡೆವಲಪ್ ಬೈ ಯುವರ್ ಸೆಲ್ಫ್. ಹಾಗಾಗಿ ಅದನ್ನು ನೀವು ಇದು ಮಾಡ್ಕೊಳ್ಳಿ. ಮತ್ತು ಮುಂದಿನ ಜೀವನಕ್ಕೆ ಸಿದ್ಧರಾಗ್ತಾ ಇದ್ದೀರಿ. ಮುಂದಿನ ಜೀವನ ವೇ ಅಹೆಡ್, ಜಸ್ಟ್ ಯು ಆರ್ 20s. ಇನ್ನೂ 50 years ಅಹೆಡ್ ಯು ಹ್ಯಾವ್ ಟು ಮ್ಯಾನೇಜ್ ಯುವರ್ ಲೈಫ್. ಹೌ ಕೆನ್ ಯು ಮ್ಯಾನೇಜ್ ಯುವರ್ ಲೈಫ್? ವೆನೆವರ್ ಯು ಆರ್ ಎಂಟರಿಂಗ್ ದಿ ಅದರ್ ಫೀಲ್ಡ್, ಯಾವುದೇ ಸಂದರ್ಭದಲ್ಲಿ ಬೇರೆ ಕಡೆಗೆ ನಿಮ್ಮದಲ್ಲದ ಜಾಗದಿಂದ ಬೇರೆ ಕಡೆ ಹೋಗ್ತಾ ಇದ್ದೀರಿ ಅಂದರೆ ನಿಮಗೆ ಅತ್ಯುತ್ತಮವಾದ ಸಾಥ್ ಯಾರು, ಮಾರ್ಗದರ್ಶಿ ಯಾರು? ದಟ್ ಈಸ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್. ನಮ್ಮಲ್ಲಿ ಬಾಯಿ ಇದ್ದರೆ ತಾಯಿ ಇದ್ದಂಗೆ ಅಂತೇಳಿ ನಮ್ಮಲ್ಲೊಂದು ಗಾದೆ ಇದೆ. ನೀನು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಬರುತ್ತೆ ಅಂದರೆ ಯು ಕ್ಯಾನ್ ಡೂ ವಂಡರ್ಫುಲ್ ಥಿಂಗ್ಸ್. ಹಾಗಾಗಿ ಕಮ್ಯುನಿಕೇಷನ್ ಸ್ಕಿಲ್ ಈಸ್ ದಿ ಟ್ರೆಂಡ್ ಆಫ್ ದಿ ಡೇ. ನಿಮಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಬರೋದಿಲ್ಲ. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಇಂಗ್ಲೀಷ್ ನಾಲೆಡ್ಜ್, ನೋ. ಇಂಗ್ಲೀಷ್ ನಾಲೆಡ್ಜನ್ನು ತಗೊಳ್ಬೇಕು, ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರಬೇಕು, ನೋ. ಭಾಷೆಯನ್ನು ಕಲಿಯುವಂಥದ್ದು ಅಥವಾ ಬೇರೆ ಬೇರೆ ಭಾಷೆ ಕಲಿಯುವಂಥದ್ದು ದೇ ಆರ್ ನಾಟ್ ದಿ ಗ್ರೇಟ್ ಥಿಂಗ್ಸ್. ಬಟ್ ಕಮ್ಯುನಿಕೇಷನ್ ಸ್ಟ್ಯಾಂಡ್ಸ್ ಅಪಾರ್ಟ್ ಫ್ರಮ್ ದಿ ಲ್ಯಾಂಗ್ವೇಜಸ್. ನಾನು ಎರಡನೇ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿವರೆಗೆ ಕನ್ನಡ ಮೀಡಿಯಮಿನ ವಿದ್ಯಾರ್ಥಿಯಾಗಿದ್ದು, ಫಸ್ಟ್ ಇಯರ್ ಬಿ ಕಾಮ್ನಲ್ಲಿ ಲೀವ್ ಲೆಟರ್ ಬರೀಲಿಕ್ಕೆ ಬರದೇ ಇರೋ ಕಾರಣಕ್ಕೋಸ್ಕರ ಶಾಲೆಯಿಂದ ಕ್ಲಾಸಿಂದ ಹೊರಗೆ ಹಾಕಿಸಿಕೊಂಡ ವಿದ್ಯಾರ್ಥಿ, ಗ್ರೇಟ್. ಇಂಗ್ಲೀಷ್ನಲ್ಲಿ ಲೀವ್ ಲೆಟರ್ ಬರೀಲಿಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಐ ಟುಕ್ ಇಟ್ ಆ್ಯಸ್ ಎ ಚಾಲೆಂಜ್. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಅಹಂಕಾರದಿಂದಲ್ಲ, ಫಸ್ಟ್ ಇಯರ್ ಬಿ ಕಾಮ್ನಲ್ಲಿ ನನಗೆ ಇಂಗ್ಲೀಷ್ನಲ್ಲಿ ಲೀವ್ ಲೆಟರ್ ಬರೀಲಿಕ್ಕೆ ಬಂದಿರಲಿಲ್ಲ. ಫೈನಲ್ ಇಯರ್ ಬಿ ಕಾಮ್ನಲ್ಲಿ ನಾನು ಯೂನಿವರ್ಸಿಟಿಗೆ ರ್ಯಾಂಕ್ ಬಂದೆ. ಗೌರವಯುತವಾಗಿ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ, ಅಹಂಕಾರದಿಂದ ಅಲ್ಲ. ಆ್ಯಂಡ್ ನನಗೆ ಗುಲ್ಬರ್ಗ ಮತ್ತೊಮ್ಮೆ ಜ್ಞಾಪಕ ಆಗೋದು ಅದಕ್ಕೋಸ್ಕರ, ಐ ರೆಪ್ರೆಸೆಂಟೆಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇನ್ ಇಂಟರ್ ಯೂನಿವರ್ಸಿಟಿ ಲೆಕ್ಚರ್ ಕಾಂಟೆಸ್ಟ್ ಹೆಲ್ಡ್ ಎಟ್ ಕಲ್ಬುರ್ಗಿ.
ಆಗ ಗುಲ್ಬರ್ಗಾದಲ್ಲಿ ನಮ್ಮ ಇಂಟರ್ ಯೂನಿವರ್ಸಿಟಿ ಲೆಕ್ಚರ್ ಕಾಂಟೆಸ್ಟ್ ಆಗಿತ್ತು, ಇಂಟರ್ ಯೂನಿವರ್ಸಿಟಿ ಲೆಕ್ಚರ್ ಕಾಂಟೆಸ್ಟ್. ಐ ರೆಪ್ರೆಸೆಂಟೆಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಐ ವಾನ್ ದಿ ಶೀಲ್ಡ್. ನನಗೆ ಬೆಂಗಳೂರು ಆವಾಗ ಹಿರಿಯ ಅಪ್ಪಾಜಿ ಇದ್ರು, ಅವರ ದೊಡ್ಡಪ್ಪ ಅಂತ ಹೇಳ್ತಿರೋದು, ಅವರು ನನಗೆ ಶೀಲ್ಡನ್ನು ಕೊಟ್ಟಿದ್ದಾರೆ. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ವೆನ್ ಐ ಕ್ಯಾನ್ ಡೂ ವೈ ನಾಟ್ ಯು? ವಾಟ್ ಈಸ್ ಗ್ರೇಟ್ ಇನ್ ರವೀಂದ್ರನಾಥ್? ನಥಿಂಗ್. ಹಿ ವಾಸ್ ಎ ಮೀಡಿಯೋಕರ್ ಸ್ಟೂಡೆಂಟ್ ವೆನ್ ಹಿ ವಾಸ್ ಯಂಗ್. ವೆನ್ ಹಿ ಕುಡ್ ಅಚೀವ್ ದಟ್ ಮಚ್, ವೈ ನಾಟ್ ಯು? Each one of you, you deserve. Only thing is, you need to develop certain skills, communication skills. Yenu, what is meant by communication? One day one sentence alli heltini, that is the yenu andre nane coin madiruvantaha one sentence adu, it gives the entire communication in one sentence. What you thought is what you say. What you say is what he hears. What he hears is what he understands. What he understands is what he does. Andre nanna talayalli enidiyo adanne nan helbeku. If nan talayalli enu helikondidde adre heluvantad eno aitu, miscommunication. Nan yen helidino adanne neenu kelbeku. ನಾನು ಹೇಳಿದ್ದೆ ಒಂದು, ನೀನು ಕೇಳಿದ್ದೆ. ನಾನು ಎಡಗಡೆ ಹೋಗು ಅಂದರೆ ನಾನು ಹಿಂಗೆ ತೋರಿಸ್ತೀನಿ ಎಡಗಡೆ ಹೋಗು ಅಂತ. ಅರೆ ಏನಾಯ್ತು ಇದು ಅಂತ, ಎಡಗಡೆನೋ ಬಲಗಡೆನೋ. ದೇರ್ ಈಸ್ ಮಿಸ್ಕಮ್ಯುನಿಕೇಷನ್ ಇನ್ ಮೈ. ವಾಟ್ ಐ ಥಾಟ್ ಬಲಗಡೆ, ವಾಟ್ ಐ ಸೇ ಎಡಗಡೆ ಅಲ್ವಾ. ಸೊ ವಾಟ್ ಐ ಸೇ ಈಸ್ ವಾಟ್ ಯು ಹಿಯರ್. ನಾನು ಹೇಳಿದ್ದನ್ನೇ ನೀನು ಕೇಳ್ಕೊಂಡಿರಬೇಕು. ವಾಟ್ ಐ ಹಿಯರ್ ಈಸ್ ವಾಟ್ ಯು ಅಂಡರ್ಸ್ಟ್ಯಾಂಡ್. ನೀನು ಕೇಳಿದ್ದೊಂದು ಅರ್ಥ ಮಾಡ್ಕೊಂಡಿದ್ದೊಂದು ಆದರೆ ಮಿಸ್ಕಮ್ಯುನಿಕೇಷನ್, ದೇರ್ ಈಸ್ ಕಮ್ಯುನಿಕೇಷನ್ ಗ್ಯಾಪ್. ವಾಟ್ ಯು ಹಿಯರ್ ಆ್ಯಂಡ್ ವಾಟ್ ಯು ಅಂಡರ್ಸ್ಟ್ಯಾಂಡ್, ನೀನು ಕೇಳಿದ್ದೊಂದು ಅರ್ಥ ಮಾಡ್ಕೊಂಡಿದ್ದೊಂದು ಅಲ್ಲಿ ವ್ಯತ್ಯಾಸ ಇದೆ. ನೀನು ಅರ್ಥ ಮಾಡ್ಕೊಂಡಿದ್ದೊಂದು ಮಾಡಿದ್ದೊಂದು ಅಲ್ಲಿ ವ್ಯತ್ಯಾಸ ಇದೆ. ಸೊ ದೇರ್ ಶುಡ್ ಬಿ, ನನ್ನ ಥಾಟ್ ಪ್ರೊಸೆಸ್ಸು ನಿನ್ನ ಕೃತಿಯಲ್ಲಿ ಇಳಿತು ಅಂತ ಹೇಳಿದರೆ ಕಮ್ಯುನಿಕೇಷನ್ ಸೈಕಲ್ ಈಸ್ ಕಂಪ್ಲೀಟ್. ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಇದರಲ್ಲಿ ಏನು ಗ್ರೇಟ್ ಥಿಂಗ್ ಏನು ಇಲ್ಲ. ಆದರೆ ಎಷ್ಟೋ ಸಾರಿ ನಾವು ಈ ಸ್ಕಿಲ್ಲನ್ನು ಸಾಧಿಸುವಲ್ಲಿ ಅಥವಾ ಇದರಲ್ಲಿ ಅರ್ಥ ಮಾಡ್ಕೊಳ್ಳಲಿ, ಇದರಲ್ಲಿ ಇಬ್ಬರೂ ತುಂಬ ಎಕ್ಸ್ಪರ್ಟ್ ಇರಬೇಕು. ನಾನು ಅಷ್ಟೇ ಎಕ್ಸ್ಪರ್ಟ್ ಇರಬೇಕು, ನನ್ನಿಂದ ಕೇಳಿಸ್ಕೊಳ್ಳೋನು ಕೂಡ ಅಷ್ಟೇ ಎಕ್ಸ್ಪರ್ಟ್ ಇರಬೇಕು. ಬೋತ್ ಅವರಿಬ್ಬರು ಸಿಂಕ್ರನೈಸ್ ಆಗಬೇಕು. ಅವರಿಬ್ಬರದ್ದು ಕೆಮಿಸ್ಟ್ರಿ ಮ್ಯಾಚ್ ಆದರೆ ಮಾತ್ರ ಕಮ್ಯುನಿಕೇಷನ್ ಸೈಕಲ್ ವಿಲ್ ಬಿ ಕಂಪ್ಲೀಟ್. ದಟ್ ಸಾರ್ಟ್ ಆಫ್ ಕಮ್ಯುನಿಕೇಷನ್ ಯು ಶುಡ್ ಅಚೀವ್. ಅದರ್ವೈಸ್ ಯು ಮೇ ನಾಟ್ ಅಚೀವ್ ವಾಟ್ ಎವರ್ ಯು ಹ್ಯಾವ್ ಟಾರ್ಗೆಟೆಡ್. Most of the leaders, they are communication masters. Gandhiji, Vinoba Bhave. Vinoba Bhave, yello Maharashtra dal vandu idu kodtare. Nammalli namma Shivamogga bhagadalli nanage khushiyagiruvantaddu, Maharashtra da yavudo ondu bhagadalli Vinoba Bhave rashtriya vidyalayada kalpane kottaga, ನಮ್ಮಲ್ಲಿ ಸಾಗರ, ಸೊರಬ, ಶಿಕಾರಿಪುರ, ಹೊಸನಗರ ಮತ್ತು ತೀರ್ಥಹಳ್ಳಿ ತಾಲೂಕುಗಳಲ್ಲಿ 17 ರಾಷ್ಟ್ರೀಯ ವಿದ್ಯಾಲಯಗಳು ಪ್ರಾರಂಭವಾದವು. ಆರ್ ವಿ ಸ್ಕೂಲ್ ಅಂತಲೇ ಹೇಳ್ತೀವಿ, ಆರ್ ವಿ ಸ್ಕೂಲ್ ರಾಷ್ಟ್ರೀಯ ವಿದ್ಯಾಲಯ ಸ್ಕೂಲ್ ಅಂತ. ಅಂದರೆ ಮಹಾರಾಷ್ಟ್ರದಲ್ಲಿ ಎಲ್ಲೋ ಒಬ್ಬ ವ್ಯಕ್ತಿ ಕೊಟ್ಟಿರುವಂಥ ಒಂದು ಕಮ್ಯುನಿಕೇಷನ್ನು, ಅದರ ಆಳ, ಅಂತರಾರ್ಥ ಎಲ್ಲದೂ ನಮ್ಮಲ್ಲಿ ಯಾವುದೇ ಕಾಲೇಜಿನಲ್ಲಿ ಓದಿರದಂತಹ ಹಿರಿಯರಿಗೆ ಅರ್ಥ ಆಗಿ ಅವರು ವಿದ್ಯಾಲಯಗಳನ್ನು ಸ್ಥಾಪಿಸಿದ್ದಾರೆ, ದೇಶೀಯ ವಿದ್ಯಾಲಯಗಳನ್ನು. ಅಂದರೆ ಕಮ್ಯುನಿಕೇಷನ್ ಎಷ್ಟು ಎಫೆಕ್ಟಿವ್ ಇತ್ತು. ಸೊ ಕಮ್ಯುನಿಕೇಷನ್ ಡಸ್ ನಾಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ಯುವರ್ ಎಜುಕೇಷನ್, ನಥಿಂಗ್. ಈವನ್ ಒಬ್ಬ ಅನ್ಪಡ್ ಕೂಡ, ಏನು ಓದದವನು ಕೂಡ, ಹಿ ಕ್ಯಾನ್ ಕಮ್ಯುನಿಕೇಟ್ ಪ್ರಾಪರ್ಲಿ, ಎಫೆಕ್ಟಿವ್ಲಿ. ದಟ್ ಸ್ಕಿಲ್ ಯು ನೀಡ್ ಟು ಡೆವಲಪ್. ದಟ್ಸ್ ದ ಗ್ರೇಟೆಸ್ಟ್ ಥಿಂಗ್ ದಟ್ ಯು ನೀಡ್ ಟು. ಆ್ಯಂಡ್ ವಿದ್ಯಾರ್ಥಿಗಳಾಗಿ ನಿಮಗೆ ಕಾಲೇಜಿನಲ್ಲಿ ಕಲಿಸಲಾಗದಂತಹ ಒಂದು ವಿದ್ಯೆ ಏನು ಅಂದರೆ ಇಂಟರ್ ಪರ್ಸನಲ್ ಸ್ಕಿಲ್ಸ್, ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ನಿಮ್ಮಲ್ಲಿ ಫ್ರೆಂಡ್ಶಿಪ್, ಟೀಮ್ ಮ್ಯಾನೇಜ್ಮೆಂಟ್, ಗ್ರೂಪ್ ಲೀಡರ್ಶಿಪ್, ಈ ಥರದ್ದೆಲ್ಲ ಬೆಳೆಸ್ಕೊಳ್ಳಿಕ್ಕೆ ಸಿಲಬಸ್ ಇಲ್ಲ, ಎಕ್ಸಾಮಿನೇಷನ್ ಇಲ್ಲ. ಬಟ್
ಯು ನೀಡ್ ಟು ಡೆವಲಪ್ ದಟ್ ಇಂಟರ್ ಪರ್ಸನಲ್ ಸ್ಕಿಲ್. ಭಾವನಾತ್ಮಕವಾಗಿ ನಿಮ್ಮ ಜೊತೆಗಾರರ ಜೊತೆಗೆ ಜೊತೆಗೂಡುವಂಥದ್ದು ಇದೆಯಲ್ಲ, ದಟ್ ಈಸ್ ದಿ ಲೀಡರ್ಶಿಪ್ ಸ್ಕಿಲ್ ದಟ್ ಯು ನೀಡ್ ಟು ಡೆವಲಪ್. ಡೆಫಿನೆಟ್ಲಿ ಯು ಕ್ಯಾನ್ ಡೂ ದೋಸ್ ಥಿಂಗ್ಸ್. ಏನು, ನನಗಿಂತ ಅವನ ಮಾತಿಗೆ ಜಾಸ್ತಿ ಬೆಲೆ ಕೊಡ್ತೀನಿ ಅಂತ ಅಂದರೆ ಸಾಕು. ನಿನಗೇನು ಗೊತ್ತಿದೆಯಾ ಕೂತ್ಕೊಳ್ಳೋ, ನಾನು ಗೊತ್ತಿದೆ ಅಂತ ಹೇಳಿದರೆ ಇಂಟರ್ಪರ್ಸನಲ್ ಸ್ಕಿಲ್ಸ್ ಡೆವಲಪ್ ಆಗೋದಿಲ್ಲ. ರಿಲೇಷನ್ಶಿಪ್ ಈಸ್ ಎ ವೆರಿ ವೆರಿ ಥಿನ್ ಲೈನ್, ಅದನ್ನು ಹರಿಯೋದು ಈಸಿ, ಜೋಡಿಸೋದು ಕಷ್ಟ. ಹಾಗಾಗಿ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇನ್ ವಾಟ್ ಎವರ್ ಇಟ್ ಈಸ್ ಎ ಎಮೋಷನಲ್ ಇಂಟೆಲಿಜೆನ್ಸ್ ಅಂತಾರೆ. ಈಗ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಕೇಳಿದ್ದೀರಿ ಈಗ ಅಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಟ್ ಈಸ್ ದಿ ಟ್ರೆಂಡ್ ಆಫ್ ದಿ ಡೇ. ಬಟ್ ಹ್ಯೂಮನ್ ಇಂಟೆಲಿಜೆನ್ಸಲ್ಲಿ ನಮಗೆ ಎಮೋಷನಲ್ ಇಂಟೆಲಿಜೆನ್ಸ್ ಇಟ್ ಈಸ್ ಪ್ಲೇಯಿಂಗ್ ಮೇಜರ್ ರೋಲ್ ಇನ್ ಆಲ್ ಫೀಲ್ಡ್. ನೌ ದಿ ವರ್ಲ್ಡ್ ಹ್ಯಾಸ್ ರೆಕಗ್ನೈಸ್ಡ್ ವಿಚ್ ವಾಸ್ ರೆಕಗ್ನೈಸ್ಡ್ ಬೈ ಅವರ್ ಆನ್ಸೆಸ್ಟರ್ಸ್ ಲಾಂಗ್ ಬ್ಯಾಕ್, 4,000 ಇಯರ್ಸ್ ಬ್ಯಾಕ್. ಎಮೋಷನಲ್ ಇಂಟೆಲಿಜೆನ್ಸಿಗೆ ನಮ್ಮ ಆನ್ಸೆಸ್ಟರ್ಸು 4,000-5,000 ವರ್ಷಗಳ ಹಿಂದೆಯೇ ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳಿದರು. ಅದನ್ನು ಈಗ ಜಗತ್ತು ಒಪ್ಕೊಳ್ತಾ ಇದೆ. ಸೊ ಹಾಗಾದರೆ ಭಾರತ ಎಷ್ಟು ಮುಂದಿತ್ತು ಅನ್ನೋದನ್ನು ಕೇಳಿಕೊಂಡ್ರೆ ನಿಮ್ಗೆ ಖುಷಿಯಾಗತ್ತೆ. ಹಾಗೆಯೇ ನೀವೆಲ್ಲರೂ ಒಂದು ಹಂತ ಓದಿ ಮುಂದಿನ ಹಂತಕ್ಕೆ ರೆಡಿ ಆಗ್ತಾ ಇದ್ದೀರಿ. ಫ್ಯೂಚರ್ ಆಫ್ ಇಂಡಸ್ಟ್ರಿ ಏನಿದೆ ಅದರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ಹೋಗಿ. 10 ವರ್ಷದ ಹಿಂದೆ ಏನಿತ್ತು, 5 ವರ್ಷದ ಮುಂದೆ ಏನಿರುತ್ತೆ, ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ನೀವು ಹಿಂದಿನ ಕಲ್ಪನೆಯಲ್ಲೇ ಮಾರ್ಕೆಟಿಗೆ ಹೋದರೆ, ಎಸ್ಪೆಷಲಿ ಕೋವಿಡ್, ಕೋವಿಡ್ನ 2 ವರ್ಷ ಜಗತ್ತಿಗೆ ಅನೇಕ ಅನೂಹ್ಯ ಪಾಠಗಳನ್ನು ಕಲಿಸಿದೆ ಸ್ನೇಹಿತರೆ. ಕೋವಿಡ್ ಒಂದು ರೀತಿಯಲ್ಲಿ ಜಗತ್ತನ್ನೇ ಬದಲಾಯಿಸಿಬಿಡ್ತು. ಮೊದಲು ನಮ್ಮಲ್ಲಿ, ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಹೆಂಗೆ ಬದಲಾವಣೆ ಆಗಿದೆ ಅಂದರೆ, ಮೊದಲು ನಮ್ಮಲ್ಲಿ ಯಾರು ಪರ್ಮನೆಂಟ್ ಇರ್ತಾರೋ ಅವರಿಗೆ ವ್ಯಾಲ್ಯೂ ಜಾಸ್ತಿ ಇರ್ತಿತ್ತು. ಈಗ ನೀವು ಎಲ್ಲರೂ, ನೀವು ಗೂಗಲ್ ಮಾಡೋರೆಲ್ಲ ಮಾಡ್ಬೋದು, ಗಿಗ್ ಎಕಾನಮಿ. ಏನು, ಮೋಸ್ಟ್ ಟ್ಯಾಲೆಂಟೆಡ್ ಪೀಪಲ್, ಅವ್ನು 3 ದಿನ ಕೆಲಸ ಮಾಡಲಿ ಸಾಕು, ಎಸ್ ಔಟ್ಸೋರ್ಸಿಂಗ್, ವರ್ಕ್ ಫ್ರಮ್ ಹೋಮ್. ಟ್ಯಾಲೆಂಟ್ಗಳನ್ನು ಅವ್ರು ಎಲ್ಲಿದ್ದಾರೋ ಅಲ್ಲಿಂದನೇ. ಇಲ್ದಾದ್ರೆ ಏನಾಗುತ್ತೆ, ನೀವು ನಮ್ಮ ಫ್ಯಾಕ್ಟ್ರಿಲಿ ವರ್ಕ್ ಮಾಡಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು, ಅಥವಾ ಗುಲ್ಬರ್ಗಕ್ಕೆ ಬರಬೇಕು, ಅಥವಾ ಹೈದರಾಬಾದಿಗೆ ಹೋಗಬೇಕು. ಈಗ ಹಾಗಲ್ಲ, ವೇರ್ ಎವರ್ ಯು ಆರ್ ಯು ಕ್ಯಾನ್ ವರ್ಕ್ ಫಾರ್ ಅವರ್ ಆಫೀಸ್, ಅವರ್ ಎಸ್ಟಾಬ್ಲಿಷ್ಮೆಂಟ್, ಅವರ್ ಇಂಡಸ್ಟ್ರಿ. ಗಿಗ್ ಎಕಾನಮಿ, ದಟ್ ಈಸ್ ದಿ ಟ್ರೆಂಡ್ ಆಫ್ ದಿ ಡೇ. ವೆದರ್ ಆರ್ ವಿ ಪ್ರಿಪೇರ್ಡ್ ಫಾರ್ ದಟ್. ನೀವು ಕನ್ವೆನ್ಷನಲ್ ಆಗಿ ಓದ್ಕೊಂಡು, ಕನ್ವೆನ್ಷನಲ್ ಅಪ್ರೋಚಲ್ಲಿ ಓದ್ಕೊಂಡು ನಾನು ಕ್ಲರ್ಕ್ ಆಗ್ತೀನಿ, ಟೈಪಿಸ್ಟ್ ಆಗ್ತೀನಿ, ಅಥವಾ ಮ್ಯಾನೇಜರ್ ಆಗ್ತೀನಿ, HR ಆಗ್ತೀನಿ, ನೋ, ವರ್ಲ್ಡ್ ವಿಲ್ ನಾಟ್ ಆಕ್ಸೆಪ್ಟ್ ಯು. ಈವನ್ ಇಟ್ ಆಕ್ಸೆಪ್ಟ್ಸ್ ಯು, ಯು ವಿಲ್ ನಾಟ್ ಬಿ ವ್ಯಾಲ್ಯೂಡ್ ವಾಟ್ ಯು ಆರ್ ಫಾರ್, ನೋ. ಹಾಗಾಗಿ ನೀವು ಗಿಗ್ ಎಕಾನಮಿ, ಟ್ರೆಂಡ್ಸ್ ಇನ್ ದಿ ಇಂಡಸ್ಟ್ರಿ ಫಾಸ್ಟ್ ಚೇಂಜ್ ಆಗ್ತಾ ಇದೆ. ವಿ ಆರ್ ಸ್ಟ್ಯಾಂಡಿಂಗ್ ಆನ್ ಎ ಟ್ರೆಡ್ಮಿಲ್. ಜಸ್ಟ್ ಸಪೋಸ್ ಕಾಂಪಿಟೇಷನ್ ಹೇಗಿದೆ ಅಂದರೆ, ವಿ ಆರ್ ಸ್ಟ್ಯಾಂಡಿಂಗ್ ಆನ್ ಎ ಟ್ರೆಡ್ಮಿಲ್ ವಿಚ್ ಈಸ್ ಜಸ್ಟ್ ರೊಟೇಟಿಂಗ್ ಬ್ಯಾಕ್ ಸೈಡ್. ಟ್ರೆಡ್ಮಿಲ್ ಅಂತೇಳಿ ಗೊತ್ತಿರ್ಬೋದು, ನೀವು ವಾಕಿಂಗ್ ಮಾಡೋರ ಅನುಭವ ಇರ್ತದೆ, ನಿಮ್ಮಲ್ಲೂ ಯಾರಾದರೂ ವಾಕಿಂಗ್ ಮಾಡೋರು ಅದನ್ನು ಉಪಯೋಗಿಸ್ತಿರ್ಬೋದು. ಟ್ರೆಡ್ಮಿಲ್ ಅದು ಹೇಗೆ ತಿರುಗತ್ತೆ ಅಂದರೆ, 5 ಕಿಲೋಮೀಟರ್ ಸ್ಪೀಡ್ ಸೆಟ್ ಮಾಡಿದ್ದೀನಿ ನಾನು, ನೀವು ಅದ್ರ ಮೇಲೆ ಹಾಗೇ ನಿಂತ್ಕೊಂಡ್ರೆ ಹಿಂದೆ ಹೋಗಿ ಬಿದ್ದುಬಿಡ್ತೀರಿ. ನೀವು 5 ಕಿಲೋಮೀಟರ್ ಸ್ಪೀಡ್ನಲ್ಲಿ ನಡೆದ್ರೆ ಯು ಸ್ಟ್ಯಾಂಡ್ ವೇರ್ ಯು ಆರ್. ಹಾಗಾದರೆ ಮುಂದಕ್ಕೆ ಹೋಗ್ಲಿಕ್ಕೆ ಏನು ಮಾಡಬೇಕು? ಯು ಹ್ಯಾವ್ ಟು ಸ್ಟ್ಯಾಂಡ್, ಐ ಮೀನ್ ಯು ಹ್ಯಾವ್ ಟು ವಾಕ್ ಫಾಸ್ಟರ್ ದ್ಯಾನ್ ದಿ ಟ್ರೆಡ್ಮಿಲ್. ಅಂದರೆ ಕಾಂಪಿಟೇಷನ್ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ನನ್ನ ಯೋಚನೆ ಇದೆ, ನನ್ನ ಆಲೋಚನೆಗಳಿದೆ, ನನ್ನ ಮುಂದಾಲೋಚನೆ ಇದೆ, ನಾನು ವರ್ಕ್ ಮಾಡ್ತೀನಿ, ದೆನ್ ಓನ್ಲಿ ಯು ಕ್ಯಾನ್ ಗೋ ಅಹೆಡ್. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? ಕಾಂಪಿಟೇಷನ್ನಲ್ಲಿ ನೀವು ಆ ಕಾಂಪಿಟೇಷನ್ ಸ್ಪೀಡಲ್ಲೇ ಇದ್ದರೆ ಯು ಸ್ಟ್ಯಾಂಡ್ ವೇರ್ ಯು ಆರ್. ಯು ಹ್ಯಾವ್ ಟು ವಾಕ್ ಫಾಸ್ಟರ್ ದ್ಯಾನ್ ದಿ ಕಾಂಪಿಟೇಷನ್. ಯು ಹ್ಯಾವ್ ಟು ವಾಕ್ ಫಾಸ್ಟರ್ ದ್ಯಾನ್ ವಾಟ್ ದಿ ಇಂಡಸ್ಟ್ರಿ ಥಿಂಕ್ಸ್. ದಟ್ಸ್ ರಿಯಲಿ, ದಟ್ ಈಸ್ ಕೇಪ್, ಯು ಆರ್ ಕೇಪಬಲ್. ಐ ರೆಸ್ಪೆಕ್ಟ್ ಈಚ್ ಒನ್ ಆಫ್ ಯು, ಯು ಆರ್ ಕೇಪಬಲ್. ನಾನು ಜೀವನದ ಅನುಭವವನ್ನು ಹೇಳಬೇಕು ಅಂದ್ರೆ, ಎಷ್ಟೋ ಸಾರಿ ಅವರ ಮುಖ, ಅವರ ಚರ್ಯೆಗಳನ್ನು ನೋಡಿ ನಾನು ಅಂಡರ್ ಎಸ್ಟಿಮೇಟ್ ಮಾಡಿದ್ದು ಎಷ್ಟೋ ಜನರಿದೆ.
ನಮ್ಮಲ್ಲಿ ಒಬ್ಬ ಇಂಜಿನಿಯರಿಂಗ್ ಆದಂತಹ ಒಬ್ಬ ಬಿ ಇ ಮಾಡ್ಕೊಂಡು ಬಂದಂಥವ್ ನನ್ನ ಹತ್ರ ಬಂದಾರ ಸರ್ ನನಗೆ ರಿಜಿಸ್ಟ್ರೇಷನ್ ಆಗಬೇಕಿತ್ತು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಿತ್ತು ಅಂತ ಏನು ಮಾಡ್ತಾ ಇದ್ದೀರಿ ಏನೋ ಒಂದು ಸಣ್ಣ ಇದು ಮಾಡ್ತಾ ಇದ್ದೀನಿ ಸರ್ ನೋಡ್ತೀನಿ ಸಣ್ಣ ನರಪೇತ್ಲ ಇದ್ದಾನೆ ಏನೋ ಒಬ್ಬ ಬಂದ ಅಂತೇಳಿ ನಾನು ಸುಮ್ಮನೆ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ದೆ ಅವನು ಸಾಗರದಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಶಿರುವಂತೆ ಅಂತ ಒಂದು ಗ್ರಾಮೀಣ ಪ್ರದೇಶ ಇಲ್ಲಿ ಮಹಗಾಂವ್ ಇರೋಂಥ ಪ್ರದೇಶ ಅಲ್ಲಿ ಕುಳಿತುಕೊಂಡು ಅವನ ಬ್ಯಾಂಕ್ ಸ್ಟೇಟ್ಮೆಂಟ್ ಕಳಿಸ್ದ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿಸ್ಬೇಕು ಸರ್ ಅಡ್ವಾನ್ಸ್ ಟ್ಯಾಕ್ಸ್ ಎಷ್ಟು ಕಟ್ಟಿಸ್ಬೇಕಂತ 18 ಲಕ್ಷ ಕಟ್ಟೋಣ ಸರ್ ಯಾಕಪ್ಪ ಅಷ್ಟೊಂದು ಸರ್ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡ್ತೀನಿ ಹಿ ಹಸ್ ರಿಸೀವ್ಡ್ ಇನ್ ಎ ಸ್ಪ್ಯಾನ್ ಆಫ್ 7 ಮಂತ್ಸ್ 84.5 ಲ್ಯಾಕ್ಸ್ ಏನು ಮಾಡಿದ್ದಾನೆ ಅವನು ಅಂಥದ್ದು ನಿಮಗೆಲ್ಲರಿಗೂ ಖುಷಿಯಾಗ್ಬೋದು ಅಂಥ ವಿದ್ಯೆಗಳನ್ನು ನಮ್ಮ ಮಾಡ್ಬೋದು ಹಳ್ಳಿಯ ಒಬ್ಬ ಸಣ್ಣ ಅವರ ಅಪ್ಪ ಅಮ್ಮ ಯಾರ್ಯಾರು ಗ್ರ್ಯಾಜುಯೇಟ್ಸು ಅಲ್ಲ SLC ಕೂಡ ಪಾಸಾಗಿಲ್ಲ ಸೊ ಎಜುಕೇಷನ್ ಈಸ್ ನಾಟ್ ಹೆರಿಡಿಟರಿ ಅಪ್ಪ SLC ಮಾಡಿಲ್ಲ ಅಂದರೆ ಮಗ ಫೇಲ್ ಆಗ್ತಾನೆ ನಥಿಂಗ್ ಅವನು ಏನು ಮಾಡಿದ ನಿಮ್ಮ ಮೊಬೈಲ್ಗಳಲ್ಲಿ ವಾಟ್ಸಾಪ್ ಎಲ್ಲರದ್ದು ಇದೆ ವಾಟ್ಸಾಪ್ನಲ್ಲಿ ಸ್ಟೇಟಸ್ ಇದೆ ಆ ಸ್ಟೇಟಸ್ಸನ್ನು ಡೌನ್ಲೋಡ್ ಮಾಡಲಿಕ್ಕೆ ಒಂದು ಆ್ಯಪ್ ಡೆವಲಪ್ ಮಾಡ್ದ ಜಸ್ಟ್ ಎ ವೆರಿ ಸ್ಮಾಲ್ ಆ್ಯಪ್ ಅಪ್ಲಿಕೇಶನ್ ಅವನಿಗೆ ಬ್ಯಾಂಕ್ನವ್ರು ಅಕೌಂಟ್ ಮಾಡಿ ಕಡೆಗೆ ನಾನು ಫೋನ್ ಮಾಡಿ ಹೇಳಿದ್ರು ಸರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗೋಲ್ಲ ಸರ್ ಸಾಫ್ಟ್ ಕಾಪಿ ಕೊಡ್ತೀವಿ ಯಾಕೆಂದರೆ ಇಟ್ ರನ್ಸ್ ಇನ್ ಟು 300 to 400 pages ಎಷ್ಟು ಬಂದಿದೆ ದುಡ್ಡು 5,000 10,000 ಬಂದಿದೆಯಾ ಇಲ್ಲ 1 ರೂಪಾಯಿ 70 ಪೈಸ 2 ರೂಪಾಯಿ 30 ಪೈಸ 4 ರೂಪಾಯಿ 10 ಪೈಸ ಬರೀ ಸಣ್ಣ ಸಣ್ಣ ಮೊತ್ತದ ಅಮೌಂಟ್ಗಳು ದಿನಕ್ಕೆ 3-3.5 ಸಾವಿರ ಎಂಟ್ರಿ ಎಲ್ಲೋ ಆಸ್ಟ್ರೇಲಿಯಾದಲ್ಲಿ ಯಾರೋ ಒಬ್ಬರು ಒಂದು ಡೌನ್ಲೋಡ್ ಮಾಡ್ತಾರೆ ಅದಕ್ಕೆ ಅವನಿಗೆ 1 ರೂಪಾಯಿ 20 ಪೈಸ ಬರ್ತದೆ ಎಲ್ಲೋ ಜರ್ಮನಿಯಲ್ಲಿದ್ದವರು ಯಾರೋ ಒಬ್ಬರು ಡೌನ್ಲೋಡ್ ಮಾಡ್ತಾರೆ ಅದಕ್ಕೆ ಅವನಿಗೆ 1 ರೂಪಾಯಿ 80 ಪೈಸ ಬರ್ತದೆ ಎಲ್ಲೋ ರಷ್ಯಾದಲ್ಲೋ ಚೀನಾದಲ್ಲೋ ಜಪಾನ್ನಲ್ಲೋ ಎಲ್ಲೋ ಇರೋಂಥವ್ರು ಯಾರೋ ವಾಟ್ಸಪ್ ಉಪಯೋಗಿಸುವಂಥವ್ರು ಸ್ಟೇಟಸನ್ನು ಡೌನ್ಲೋಡ್ ಮಾಡ್ತಾರೆ ಇಟ್ ಈಸ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಡೌನ್ಲೋಡ್ ಮಾಡಲಿಕ್ಕೆ ನಿಮಗೆ ಅವರ್ಸ್ ಟುಗೆದರ್ ಬೇಡ ಫಾರ್ ದಟ್ ಪರ್ಪಸ್ ಹಿ ಗೆಟ್ಸ್ 1 ರೂಪಾಯಿ 80 ಪೈಸ 3 ರೂಪಾಯಿ 80 ಪೈಸ 4 ರೂಪಾಯಿ ಹೈಯೆಸ್ಟ್ 5 ರೂಪಾಯಿಗಿಂತ ಜಾಸ್ತಿ ಯಾವುದೂ ಇಲ್ಲ ಬಟ್ ವಿತ್ ಇನ್ ಎ ಸ್ಪ್ಯಾನ್ ಆಫ್ 7 ಮಂತ್ಸ್ ಹಿ ಕುಡ್ ಅರ್ನ್ಸ್ 85 ಲ್ಯಾಕ್ಸ್ ಸಿಟಿಂಗ್ ಎಟ್ ಹೋಮ್ ದಟ್ಸ್ ದಿ ಪವರ್ ಆಫ್ ಥಿಂಕಿಂಗ್ ಕೆಪಾಸಿಟಿ ಆಫ್ ರೂರಲ್ ಇಂಡಿಯಾ ನಿಮ್ಮಲ್ಲಿ ಕೂಡ ಆ ರೀತಿಯ ಕಲ್ಪನೆ ಇಟ್ಕೊಂಡು ಮಾಡುವಂಥವ್ರು ಯುನೀಕ್ ಆಗಿ ನೀವು ಯಾವುದನ್ನೇ ಮಾಡಿದ್ರು ದೇರ್ ಶುಡ್ ಬಿ 2 ಥಿಂಗ್ಸ್ ವೆನ್ ದಿ ವರ್ಲ್ಡ್ ಫಾಲೋ ಯು ಒಂದು ಯುನೀಕ್ ಆಗಿರಬೇಕು ಒಂದು ಯೂಸ್ಫುಲ್ ಆಗಿರಬೇಕು ಯುನೀಕ್ ಆಗಿದ್ದೀನಿ ನಾನು ಜಗತ್ತಿನಲ್ಲಿ ಯಾರು ಮಾಡದೆ ಇದು ಮಾಡ್ತೀನಿ ನಾನು ಅಂತೇಳಿ ನೀವು 3 ಕ್ವಿಂಟಾಲ್ ಉಪ್ಪನ್ನು ಒಂದೇ ಸಾರಿ ತಿಂದುಬಿಟ್ರಿ ಅಂದರೆ ಇಟ್ ಮೇ ಬಿ ಯುನೀಕ್ ಬಟ್ ಇಟ್ ಈಸ್ ನಾಟ್ ಯೂಸ್ಫುಲ್ ಟು ದಿ ವರ್ಲ್ಡ್ ನೋಬಡಿ ವಿಲ್ ಫಾಲೋ ಯು ಅಲ್ವಾ ಎಲ್ಲೋ ವರ್ಲ್ಡ್ ರೆಕಾರ್ಡಿಗೋಸ್ಕರ ನಮ್ಮಲ್ಲಿ ವರ್ಲ್ಡ್ ರೆಕಾರ್ಡಿಗೋಸ್ಕರ ಏನೇನು ತರಾತರಿ ಮಾಡ್ತಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಬಟ್ ವೆನ್ ಇಟ್ ಈಸ್ ಯುನೀಕ್ ಆ್ಯಂಡ್ ಯೂಸ್ಫುಲ್ ಟು ದಿ ಸೊಸೈಟಿ ಡೆಫಿನೆಟ್ಲಿ ಪೀಪಲ್ ವಿಲ್ ಫಾಲೋ ಯು ಹಾಗಾಗಿ ಯು ಟ್ರೈ ಟು ಬಿ ಯುನೀಕ್ ಆ್ಯಂಡ್ ಯೂಸ್ಫುಲ್ ಇನ್ ಯುವರ್ ಲೈಫ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಐ ಡೋಂಟ್ ನೋ ಹೌ ಮಚ್ ಆಫ್ ಟೈಮ್ ಐ ಡೂ ಹ್ಯಾವ್ Actually, I thought of delivering my lecture in English. But in the morning, I was told that better manaviya sambandhagalu bhavanatmakavagi maatadbeku ant helidre. Some of the sentences may go above the head. Adukoskara better you speak in Kannada anna ondu request bantu. So, entire session anna nanu pure Kannadadalli handle madlikke ishtapattidini. ಪ್ಯೂರ್ ಕನ್ನಡ ಶುದ್ಧ ಕನ್ನಡ ಅಲ್ಲ ಅಲ್ವಾ ಲಾಸ್ಟ್ ಐ ನೀಡ್ ಟು ಟಚ್ ಅಪಾನ್ ಒನ್ ವೆರಿ ಸ್ಪೆಸಿಫಿಕ್ ಪಾಯಿಂಟ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಯಾವ ಕಾರ್ಪೊರೇಟ್ ವರ್ಲ್ಡ್ಗಿದೆಯೋ ಅದೇ ರೀತಿ ಸ್ಟೂಡೆಂಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದೆ ಸ್ನೇಹಿತರೆ ನೀವೆಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಳಿ ಆಚರಿಸಿ
ಯಾಕೆಂದರೆ ನಾವು ಸ್ಟೂಡೆಂಟ್ಸ್ ಆದಾಗ ಬರೀ ಕಲಿಯೋದು ನಾವು ಬರೀ ಕ್ಲಾಸ್ ರೂಮಲ್ಲಿ ಏನು ಓದ್ತೀವಿ ಅದಷ್ಟನ್ನು ಎಕ್ಸಾಮಿನೇಷನ್ಗೆ ಬರೆಯೋದು ರ್ಯಾಂಕ್ ತಗೊಳ್ಳೋದು ಅದಷ್ಟೇ ಅಲ್ಲ ಭಾರತ ನಿಮ್ಮಿಂದ ತುಂಬ ಎಕ್ಸ್ಪೆಕ್ಟೇಷನ್ ಮಾಡುತ್ತೆ ಮುಂದೆ ನಮ್ಮಂಥವರಿಂದ ಯಾವುದನ್ನು ಸಾಧಿಸ್ಲಿಕ್ಕೆ ಆಗಿಲ್ಲೋ ಅದನ್ನು ನಿಮ್ಮಂಥವ್ರು ಸಾಧಿಸಬೇಕು ಭಾರತವನ್ನು ವಿಶ್ವಗುರು ಮಾಡಬೇಕು ಅಂದರೆ ಯು ನೀಡ್ ಟು ಹ್ಯಾವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಅದಕ್ಕೆ ನಾನು ಸ್ಟೂಡೆಂಟ್ಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಥೇಳಿ ನಾನು ಈ ಫ್ರೇಸನ್ನು ಕಾಯಿನ್ ಮಾಡಿದ್ದೀನಿ ವಿದ್ಯಾರ್ಥಿ ಜೀವನದ ಸಾಮಾಜಿಕ ಬದ್ಧತೆಗಳು ಅದನ್ನು ಅರ್ಥ ಮಾಡ್ಕೊಳ್ಳಿ ಇಮ್ಮಿಡಿಯೇಟಾಗಿ ನಿಮಗೆ ಅದರಿಂದ ಯಾವುದೇ ಲಾಭ ಇಲ್ಲ ಆದರೆ ಲಾಂಗ್ ರನ್ನಲ್ಲಿ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗತ್ತೆ ದೇಶಕ್ಕೆ ಸೊಸೈಟಿಗೆ ಅನುಕೂಲ ಆಗತ್ತೆ ಅದರಲ್ಲಿ ಮೊತ್ತ ಮೊದಲನೇದು ಕಮ್ಯುನಿಟಿ ಎಂಗೇಜ್ಮೆಂಟ್ ನೀವು ಸ್ಟೂಡೆಂಟ್ ಲೈಫಲ್ಲಿದ್ದಾಗ ಇಡೀ 24 hours ಓದ್ತಾ ಇರಲಿಕ್ಕೆ ಸಾಧ್ಯವೂ ಇಲ್ಲ Whenever you find time, you engage yourself with some community activities. NSS ಇರ್ಬೋದು ಸ್ಕೌಟ್ಸ್ ಇರ್ಬೋದು NCC ಇರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳ ಜೊತೆಗೆ ಎಲ್ಲೋ ರಕ್ತದಾನ ಮಾಡಲಿಕ್ಕೆ ಆಯೋಜನೆ ಮಾಡಿದ್ದಾರೆ ನಾನು ಅದಕ್ಕೆ ವಾಲಂಟಿಯರ್ಗೆ ಹೋಗ್ತೀನಿ ಕಮ್ಯುನಿಟಿ ನೀಡ್ಸ್ ಯು ಪೀಪಲ್ ಆ್ಯಸ್ ವಾಲಂಟಿಯರ್ಸ್ ಯು ವಾಲಂಟಿಯರ್ ಯುವರ್ ಸೆಲ್ಫ್ ಫಾರ್ ಕಮ್ಯುನಿಟಿ ಡೆವಲಪ್ಮೆಂಟ್ ಹುಡುಕ್ಬೇಕು ಅವ್ರು ಕರೆದ್ರು ಹೋಗ್ತೀವಿ ಸರ್ ಅಲ್ಲ ನಾವಾಗಿ ಹೋಗ್ತೀವಿ ಯು ನೀಡ್ ಟು ಇನ್ವಾಲ್ವ್ ಯುವರ್ ಸೆಲ್ಸ್ ಇನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಸೋ ದಟ್ ಯು ವಿಲ್ ಬಿ ಅಬ್ಸರ್ವ್ಡ್ ಇನ್ ದಿ ಸೊಸೈಟಿ ವೆರಿ ಈಸಿಲಿ ನಿಮಗೆ ಸಿಂಕ್ರೊನೈಸೇಷನ್ ತುಂಬ ಈಸಿ ಆಗತ್ತೆ ಮುಂದೆ ಸೊಸೈಟಿ ಜೊತೆಗೆ ಮಿಂಗಲ್ ಆಗಲಿಕ್ಕೆ ನಿಮಗೆ ಇಲ್ಲದೆ ಹೋದ್ರೆ ನೀವು ಈಗಲಿಂದ ಸೊಸೈಟಿ ಜೊತೆಗೆ ಅಲೂಫ್ನೆಸ್ ಅಂದರೆ ಅದರಿಂದ ಬೇರೆ ರೀತಿ ಇಟ್ಕೊಂಡಿದ್ರೆ ಮುಂದೆ ಸೊಸೈಟಿ ಜೊತೆಗೆ ಮಿಂಗಲ್ ಆಗಲಿಕ್ಕೆ ನಿಮ್ಗೆ ಕಷ್ಟ ಆಗತ್ತೆ ಹಾಗಾಗಿ ಈಗಲಿಂದನೇ ಸೊಸೈಟಿ ಜೊತೆಗೆ ಮಿಂಗಲ್ ಆಗಿ ಅದಕ್ಕೆ ಬೇಕಾಗುವಂಥ ಆ್ಯಕ್ಟಿವಿಟೀಸ್ನ ಮಾಡ್ತಾ ಬನ್ನಿ ಎರಡನೇದು ಎನ್ವಿರಾನ್ಮೆಂಟ್ ಸ್ಟಿವಾರ್ಡ್ಶಿಪ್ ಯು ಆರ್ ದಿ ಪರ್ಸನ್ ಮುಂದಿನ ಭಾವಿ ಪ್ರಜೆಗಳಾಗಿ ನೀವು ನಮ್ಮ ಎನ್ವಿರಾನ್ಮೆಂಟ್ ಪರಿಸರವನ್ನು ಅನುಭವಿಸಬೇಕು ಅಂದರೆ ಈಗಲಿಂದನೇ ಪರಿಸರದ ಸಂರಕ್ಷಣೆ ಬಗ್ಗೆ ಕೂಡ ಗಮನ ಕೊಡಿ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ತ್ಯಾಜ್ಯ ಮಾಡ್ತೀವಿ ಪ್ಲಾಸ್ಟಿಕನ್ನು ನಾವು ಉಪಯೋಗಿಸೋದಿಲ್ಲ ಸಣ್ಣ ಸಣ್ಣ ಇದು ಕೂಡ ಡಿಸಿಷನ್ ಕೂಡ ಇಟ್ ಮೇಕ್ಸ್ ವಾಸ್ಟ್ ಚೇಂಜಸ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಮಾಡ್ಕೊಳ್ತೀನಿ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆ್ಯಟಿಟ್ಯೂಡ್ ಅಳವಡಿಸ್ಕೊಳ್ತೀನಿ ಬೆಳೆಸ್ತೀನಿ ಅಂತ ಹೇಳಿದರೆ ನಿಮ್ಮ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಫೆಕ್ಟ್ ತುಂಬ ಜಾಸ್ತಿ ಆಗತ್ತೆ ಬೇರೆಯವರೆಲ್ಲರಿಗಿಂತ ನಾನು ಆಗಲೇ ಹೇಳಿದೆ 30 crore ವಿದ್ಯಾರ್ಥಿಗಳಿದ್ದಾರೆ ಭಾರತದಲ್ಲಿ ನೀವೆಲ್ಲರೂ ಯೋಚನೆ ಮಾಡಿ ನಾವು ಕಮ್ಯುನಿಟಿಗೋಸ್ಕರ ಈ ರೀತಿ ಮಾಡ್ತೀವಿ ಅಂತ ಹೇಳಿದರೆ ಅದು ನಿಮ್ಮ ಅತಿದೊಡ್ಡ ಕಾಂಟ್ರಿಬ್ಯೂಷನ್ ಆಗುತ್ತೆ ಕಮ್ಯುನಿಟಿಗೆ ಸ್ಟೂಡೆಂಟಾಗಿ ನಾವು ಏನು ಮಾಡ್ಬೋದು ಆ ರೀತಿಯ ಎಂಗೇಜ್ಮೆಂಟಲ್ಲಿ ಅಂದರೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆ್ಯಕ್ಟಿವಿಟೀಸಲ್ಲಿ ನೀವು ಪಾಲ್ಗೊಳ್ಬೋದು ಮತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡೋದರಲ್ಲಿ ಸ್ಟೂಡೆಂಟ್ಸ್ ನಾವು ಅಂದ್ಕೊಳ್ಳೋದೇನೋ ಸ್ಟೂಡೆಂಟ್ಸಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ಅಲ್ಲ ಸ್ಟೂಡೆಂಟ್ಸ್ ಜಗತ್ತಿಗೆ ಜಾಗೃತಿ ಮೂಡಿಸ್ಬೇಕು ಯು ಆರ್ ಕೇಪಬಲ್ ಆಫ್ ದ್ಯಾಟ್ ಜಗತ್ತಿನ ಅತಿದೊಡ್ಡ ಆಂದೋಲನಗಳನ್ನು ಎಲ್ಲೆಲ್ಲಾಗಿದೆ ಅದರಲ್ಲಿ ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್ ತುಂಬ ದೊಡ್ಡದ ಪಾತ್ರ ಇದೆ ಈವನ್ ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲೂ ಕೂಡ ಸ್ಟೂಡೆಂಟ್ ಆಗಿದ್ದವರೇ ಹೆಚ್ಚಿನ ಜನ ಲೀಡರ್ಸ್ ಆಗಿದ್ದರು ನೆನಪಿರಲಿ ಹಾಗಾಗಿ ನೀವು ಲೀಡರ್ ಆಗಿ ಬೆಳಿಲಿಕ್ಕೆ ಕೇವಲ ನಿಮ್ಮ ಕಾಲೇಜಿನ ಗೋಡೆ ಒಳಗಿನ ಆ್ಯಕ್ಟಿವಿಟೀಸ್ಗೆ ಇತಿಮಿತಿ ಹಾಕ್ಕೊಂಡು ಲಿಮಿಟೆಡ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಹೋಗಬೇಡಿ ಯು ಕಮ್ ಔಟ್ ವೇರ್ ಎವರ್ ದಿ ಆಪರ್ಚುನಿಟೀಸ್ ಆರ್ ಅವೈಲಬಲ್ ಪ್ಲೀಸ್ ಕಮ್ ಔಟ್ ಆಫ್ ಯುವರ್ ಏನು ಒಂದು ಇನ್ವೈಬ್ನೆಸ್ ಇರಿದೆ ಅದಕ್ಕಿಂತ ಹೊರಗಡೆ ಬನ್ನಿ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಗ್ರೇಟ್ ಥಿಂಗ್ಸ್ ಟು ದಿ ಸೊಸೈಟಿ ಆಮೇಲೆ ಅತಿ ಮುಖ್ಯವಾಗಿರುವಂಥದ್ದು ಸ್ಟೂಡೆಂಟ್ಸ್ ಕಮ್ಯುನಿಟಿಯಲ್ಲಿ ವಾಟ್ ವಿ ದಿ ಪೇರೆಂಟ್ಸ್ ಆ್ಯಂಡ್ ದಿ ಎಲ್ಡರ್ಸ್ ದೇ ಕಂಪ್ಲೈನ್ ಅಬೌಟ್ ಸ್ಟೂಡೆಂಟ್ಸ್ ಎಥಿಕಲ್ ಬಿಹೇವಿಯರ್ ಕಡಿಮೆ ಆಗ್ತಾ ಇದೆ ಸಂಸ್ಕಾರ ಕಡಿಮೆ ಆಗ್ತಾ ಇದೆ ನೈತಿಕ ಚಟುವಟಿಕೆಗಳು ಅಂದರೆ ನೈತಿಕ ಅಂದರೆ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗವಾಗ್ತಿದ್ದೀರಿ ಅಂತಲ್ಲ ನೈತಿಕತೆಯ ಬಗ್ಗೆ ನಿಮ್ಮ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ
ಅದಕ್ಕೆ ನೈತಿಕವಾಗಿ ನಾವು ತುಂಬ ಅತ್ಯುನ್ನತವಾದಂಥದ್ದನ್ನೇ ಯೋಚನೆ ಮಾಡೋಣ. ನಾನು ಇದು ಯಾವುದೋ ನೀವು ಕಲ್ಪನೆ ಮಾಡುವಂತಹ ನೈತಿಕ ಚಟುವಟಿಕೆಗಳ ಬಗ್ಗೆ ಹೇಳ್ತಾ ಇಲ್ಲ. ನಾನು ಸರಿ ಇದ್ದೀನಿ ಅಂತೇಳಿ ನನಗೆ ಗೊತ್ತಿರಬೇಕು. ರವೀಂದ್ರನಾಥನ್ ಜೊತೆಗೆ ಮಾತಾಡಿದಾಗ ಒಳಗಿರೋ ರವೀಂದ್ರನಾಥ್ ನೀ ಮಾಡಿದ್ದು ಸರಿ ಇದೆ ಅಂತ ಹೇಳಬೇಕು. ಅದು ನೈತಿಕತೆ ನನ್ನ ಮನಸ್ಸಿನಲ್ಲಿ. ಯಾವಾಗ ನಿಮ್ಮೊಳಗಿರುವಂತಹ ನಿಮ್ಮ ಹೆಸರಿನ ಮನುಷ್ಯ ಮತ್ತೊಬ್ಬರು ಅವರು ನಿಮ್ಮಲ್ಲಿ ಆಪನೆ ಮಾಡಿ ಸರಿ ಇಲ್ಲ ಅಂತ ಹೇಳ್ತಾರೋ ಆಗ ಯು ಹ್ಯಾವ್ ಡನ್ ಸಮಥಿಂಗ್ ರಾಂಗ್. ಯು ಶುಡ್ ನಾಟ್ ಡೂ ಲೈಕ್ ದ್ಯಾಟ್. ಅದನ್ನು ಯಾವತ್ತೂ ತಿಳ್ಕೊಂಡಿರಿ. ಮತ್ತು ಅನೇಕ ವಿಚಾರಗಳಿದ್ದಾವೆ. ಟೈಮ್ ಈಸ್ ಅಪ್ ಐ ಥಿಂಕ್. ಹಾಗಾಗಿ ಇದಿಷ್ಟನ್ನು ಹೇಳ್ತಾ ಮತ್ತೊಮ್ಮೆ ಖುಷಿ ಖುಷಿಯಾಗಿ ನಾನು ನಿಮ್ಮ ಜೊತೆಗೆ ಪಾಲ್ಗೊಂಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬಹುಮುಖ್ಯವಾಗಿ SS ಪಾಟೀಲ್ ಅವರು ನಮಗೆ ಫೋನ್ ಮಾಡಿ ತಿಳಿಸಿದರು, ಸರ್ ಹಿಂಗೆ ಬರ್ತಾ ಇದ್ದೀರಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದಾ, ವಿದ್ಯಾರ್ಥಿಗಳ ಜೊತೆಗೆ ಬೆರಿಬೋದಾ? ಡೆಫಿನೆಟ್ಲಿ. ಯಾಕೆಂದರೆ ನಿಮ್ಮ ಜೊತೆಗೆ ಬೆರೆತಂತಹ ಅರ್ಧ ದಿನ ನನ್ನನ್ನು ಸುಮಾರು 40 ವರ್ಷದ ಹಿಂದಿನ ನನ್ನ ಕಾಲೇಜ್ ಡೇಸ್ಗೆ ನಾನು ಕರ್ಕೊಂಡೋಯ್ತು. ಆದರೆ ನಾನು ನಿಮ್ಮ ಬಗ್ಗೆ ಗರ್ವ ಪಡ್ತೀನಿ, ನನ್ನ ಬಗ್ಗೆ ಶೇಮ್ ಅನ್ಕೊಳ್ತೀನಿ. ಯಾಕೆಂದರೆ ನಾನು ಇಷ್ಟು ಸೈಲೆಂಟಾಗಿ ಕೂತೋನಲ್ಲ. ನೀವು ಎಷ್ಟು ಸೈಲೆಂಟಾಗಿ ಎಷ್ಟು ಚೆಂದ ಕೂತ್ಕೊಂಡಿದ್ದೀರಿ ಅಂದರೆ ಗುಲ್ಬರ್ಗದ ಎಲ್ಲ ವಿದ್ಯಾರ್ಥಿಗಳು ಹೀಗೆ ಇದ್ಬಿಟ್ಟಿದ್ರೆ ಅಂತ ಒಂದೊಂದು ಸರಿ ಅನ್ಸತ್ತೆ ನನಗೆ. ರಿಯಲಿ ಯು ಆರ್ ಗ್ರೇಟ್, ಈಚ್ ಒನ್ ಆಫ್ ಯು. ಯು ಆರ್ ಸೆಟ್ ಫಾರ್ ಅಚೀವಿಂಗ್ ಸಮಥಿಂಗ್ ಗ್ರೇಟ್. ನಾನು ನಿಮ್ಮನ್ನು ಖುಷಿ ಪಡಿಸ್ಲಿಕ್ಕೋಸ್ಕರ ಈ ಮಾತು ಹೇಳಿಲ್ಲ. ಐ ಮೀನ್ ಇಟ್. ನಿಮ್ಮಲ್ಲಿ ಪ್ರತಿಯೊಬ್ಬರು ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಂಡ್ರೆ ಯು ಕ್ಯಾನ್ ಅಚೀವ್ ಗ್ರೇಟ್ ಥಿಂಗ್ಸ್ ಇನ್ ಯುವರ್ ಲೈಫ್. ಹಾಗಾಗಿ ಮತ್ತೊಮ್ಮೆ ನನ್ನ ಎಲ್ಲ ಯುವ ಮಿತ್ರರಿಗೆ ಶುಭ ಹಾರೈಸ್ತಾ ಮತ್ತೊಮ್ಮೆ ಸಂಘಟಕರಿಗೆ ಅಭಿವಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಯಾರನ್ನು ಮುಖ್ಯ ಅತಿಥಿಗಳಾಗಿ ಕರೀಬೇಕು ಅಂತ ಆಲೋಚನೆಯಲ್ಲಿ ನಾವಿದ್ದಾಗ SS ಪಾಟೀಲ್ ಸರ್ ಅವರು ಇದಕ್ಕೆ ಸೂಕ್ತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸರ್. ಯಾಕೆಂದರೆ ಇದೊಂದು ಅವಿಸ್ಮರಣೀಯ ಕ್ಷಣ. September 11 ವಿವೇಕಾನಂದರ ಚಿಕಾಗೋ ಭಾಷಣದ ಕುರಿತ ಒಂದು ಕಾರ್ಯಕ್ರಮ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಇದೇ ರಂಗಮಂದಿರದಲ್ಲಿ ಆಯೋಜನೆ ಮಾಡಿತ್ತು. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 50-60 ಜನ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದೆ. ಅವತ್ತು ಒಂದು ಕಲ್ಪನೆಯನ್ನು ನಾನು ಮಾಡಿಕೊಂಡೆ, ಬಹುಶಃ ಈ ರಂಗಮಂದಿರದ ಸುಮಾರು 700 ಜನ ವಿದ್ಯಾರ್ಥಿಗಳ ಕಾಲೇಜು ಆಗಿ ನಮ್ಮ ಕಾಲೇಜು ಹೊರಹೊಮ್ಮಿದೆ. ಈ 5 ವರ್ಷಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರವೇಶ ಪಡೆದರೆ ಮೊದಲೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತೆ. ಇದೀಗ ತಾವೆಲ್ಲ ಅತ್ಯಂತ ಕಾತರದಿಂದ ಕಾಯ್ತಕ್ಕಂತಹ ಫ್ರೆಶರ್ಸ್ ಡೇ ಅಂಗವಾಗಿ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿದ್ವಿ. ಆಯಾ ಕ್ರೀಡಾ ಚಟುವಟಿಕೆಗಳಲ್ಲಿ ವಿಜೇತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೀಗ ಪ್ರಶಸ್ತಿ ವಿತರಿಸುವ ಸಮಯ. ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಬಲಭಾಗದಿಂದ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಬರಬೇಕು ಮತ್ತು ಎಡಭಾಗದಿಂದ ಕೆಳಗಿಳಿದು ಹೋಗಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮಾನ ಶಿವಶಂಕರ್ ದ್ವಿತೀಯ PUC, ದ್ವಿತೀಯ ಬಹುಮಾನ ಪ್ರಕಾಶ್ ಹೇಮನಾಥ್ PUC ಪ್ರಥಮ ವರ್ಷ ವಾಣಿಜ್ಯ, PUC ಫಸ್ಟ್ ಇಯರ್ ಕಾಮರ್ಸ್. ಮುಂದಿನ ಸ್ಪರ್ಧೆ ವಿಜಯಕುಮಾರ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಪ್ರೀತಿ ವಿಜಯಕುಮಾರ್. ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಉಪಹಾರದ ವ್ಯವಸ್ಥೆ ಕೂಡ ಇದೆ. ದಯವಿಟ್ಟು ಉಪಸ್ಥಿತರಿದ್ದ ಎಲ್ಲರೂ ಸ್ವೀಕರಿಸಿ. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಊರ್ಮಿಳಾ PUC ಫಸ್ಟ್ ಇಯರ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಶಮೀನಾ. ಸೆಕೆಂಡ್ ಪ್ರೈಸ್ ಗೋಸ್ ಟು ಶಮೀನಾ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಿಸಿಕೊಳ್ತೇನೆ. ನೆಕ್ಸ್ಟ್ ಶಾರ್ಟ್ ಪುಟ್. ಫಸ್ಟ್ ಪ್ರೈಸ್ ಗೋಸ್ ಟು ಪ್ರೇಮ. ಸೆಕೆಂಡ್ ಪ್ರೈಸ್ ಗೋಸ್ ಟು ಶಮೀನಾ.
ಪಿಯುಸಿ ಸೆಕೆಂಡ್ ಇಯರ್ ಬಾಯ್ಸ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಶೇಖರಯ್ಯ, ಪಿಯುಸಿ ಸೆಕೆಂಡ್ ಇಯರ್ ಕಾಮರ್ಸ್. ಇದರೊಂದಿಗೆ ವಿಜೇತ ವಿದ್ಯಾರ್ಥಿಗಳನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಮುಂದಿನ ಪ್ರಶಸ್ತಿ ಸ್ಕಿಪ್ಪಿಂಗ್ ಸೆಕೆಂಡ್ ಪ್ರೈಸ್ ನೀಲಮ್ಮ, ಪಿಯುಸಿ ಫಸ್ಟ್ ಇಯರ್ ಆರ್ಟ್ಸ್. ಸೆಕೆಂಡ್ ಪ್ರೈಸ್ ಗೋಸ್ ಟು ನೀಲಮ್ಮ, ಪಿಯುಸಿ ಫಸ್ಟ್ ಇಯರ್ ಆರ್ಟ್ಸ್. ನೆಕ್ಸ್ಟ್ ಗ್ರೂಪ್ ಇವೆಂಟ್, ಮೊದಲನೇ ಬಹುಮಾನ ಕಬಡ್ಡಿ ಫಾರ್ ಬಾಯ್ಸ್. ಕಬಡ್ಡಿ ಫಾರ್ ಬಾಯ್ಸ್ ಸೆಕೆಂಡ್ ಪ್ರೈಸ್ ವಿನ್ನರ್ಸ್ ದರ್ಶನ್ ಫಸ್ಟ್ ಪಿಯುಸಿ ಕಾಮರ್ಸ್, ಸುದರ್ಶನ್ ಫಸ್ಟ್ ಪಿಯುಸಿ ಕಾಮರ್ಸ್, ಸಂಜೀವ್ ಕುಮಾರ್ ಫಸ್ಟ್ ಪಿಯುಸಿ ಕಾಮರ್ಸ್, ಆಸಿಫ್ ಫಸ್ಟ್ ಪಿಯುಸಿ ಆರ್ಟ್ಸ್. ಸೆಕೆಂಡ್ ಪ್ರೈಸ್ ಕಬಡ್ಡಿ ವಿನ್ನರ್ ಟೀಮ್ ಕುನಾಲ್ ಅಂಡ್ ಟೀಮ್. ನೆಕ್ಸ್ಟ್ ಕಬಡ್ಡಿ ಬಾಯ್ಸ್ ಫಸ್ಟ್ ಪ್ರೈಸ್ ಗೋಸ್ ಟು ಚೇತನ್ ಅಂಡ್ ಟೀಮ್. ಚೇತನ್ ಫಸ್ಟ್ ಪಿ ಯು ಸಿ, ಪ್ರಕಾಶ್, ಚಂದ್ರಕಾಂತ್, ಶೇಖರಯ್ಯ, ಗೊಲ್ಲಾಳಪ್ಪ, ಶಿವಶಂಕರ್ ಅಂಡ್ ಸಾಗರ್. ಕಬಡ್ಡಿ ಪ್ರಥಮ ಬಹುಮಾನ ವಿಜೇತ ತಂಡ ಜೋರಾದ ಚಪ್ಪಾಳಿಯೊಂದಿಗೆ ಪವಿತ್ರ ಜ್ಯೋತಿ ಎ ಊರ್ಮಿಳಾ, ಕಬಡ್ಡಿ ಗರ್ಲ್ಸ್ ಸೆಕೆಂಡ್ ಪ್ರೈಸ್ ವಿನ್ನರ್. ಜೋರಾದ ಚಪ್ಪಾಳಿಯೊಂದಿಗೆ ವಿಜೇತ ತಂಡ ಸಹಿ ಈ ಕಾಲೇಜು ಮಟ್ಟದ ಟೀಮ್ ಜ್ವರದ ಚಪ್ಪಾಳಿಯೊಂದಿಗೆ. ಹಲೋ, ಕಾಲೇಜು ಮಟ್ಟದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಮುಂದಿನ ತಾಲೂಕಾ ಮಟ್ಟಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ಖೋಖೋ ಬಾಯ್ಸ್ ರನ್ನರ್ ಟೀಮ್ ಥ್ಯಾಂಕ್ ಯು. ನೆಕ್ಸ್ಟ್ ವಿನ್ನರ್ಸ್ ಖೋಖೋ ಬಾಯ್ಸ್ ವಿನ್ನರ್ಸ್ ಟೀಮ್ ಲಖನ್ ಅಂಡ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು. ನೆಕ್ಸ್ಟ್ ಖೋಖೋ ಗರ್ಲ್ಸ್ ವಿನ್ನರ್ಸ್ ಟೀಮ್ ಸುರೇಖಾ ಅಂಡ್ ಟೀಮ್ ಥ್ಯಾಂಕ್ ಯು ಫಾರ್ ಆಲ್ ದಿ ವಿನ್ನರ್ಸ್ ಆಫ್ ಖೋಖೋ ಗರ್ಲ್ಸ್. ನೆಕ್ಸ್ಟ್ ವಾಲಿಬಾಲ್ ರನ್ನರ್ ಅಪ್ ಟೀಮ್ ಕೃಷ್ಣ ಅಂಡ್ ಟೀಮ್, ವಾಲಿಬಾಲ್ ರನ್ನರ್ಸ್ ಕೃಷ್ಣ ಅಂಡ್ ಟೀಮ್. ನೆಕ್ಸ್ಟ್ ಮುಂದಿನ ವಿಭಾಗ ಬಿಕಾಂ ಮತ್ತು ಬಿ ಎ ಪದವಿ ವಿದ್ಯಾರ್ಥಿಗಳಿಗಾಗಿ ಚಂದ್ರ ಗೀತಾ.
ವಿಜಯಲಕ್ಷ್ಮಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಶಿವಾನಿ Thank you for the Coco Girls winner team. And ready for the next prize throw ball runners. Prize in the throw ball goes to become Ankita Bikom, Geeta, Chandana Bikom, Sanjana, Bhagyashree and Akshata Bikom. Akshata B. Thank you. Thank you, sir. Next, for the M.Com student, send that first prize goes to a team picture acting. In that, second prize goes to Aishwarya and Yogesh. First prize goes to Rajeshwari and Priyanka. Thank you. Srishail, Rohini J, Rajeshwari and Kaveri. Picture acting, second prize winner, Aishwarya and Yogesh. Thank you. And the next event for the Chidram, Aishwarya and Vidya for the quiz. Thank you, sir. Next, ivarigu vividha krida chatuvatike mattu sanskritika chatuvatikegalli bhagathigalige bahumanavana vitarisalayitu. Prashastiyanna geddirthakkanta ella vidyarthigalige ellara jorada chappaliya moolaka abhinandanegalannu sallisutta prashastiyanna dhanyavadagalannu sallisutta idiga ee karyakramada adhyakshateyanna vahisirthakkanta Sri Annam Prabhu sir avaru karyakramavannu uddeshisi maatadabekagi avaralli vinantisikoltane. ವೇದಿಕೆ ಹತ್ರ ಬಂದು ಕೊಡಬೇಕಾಗಿ ವಿನಂತಿಸಿಕೊಳ್ತೇನೆ.
ಭಾರತ ಹಾಗೂ ಪರೀಕ್ಷೆಯಲ್ಲಿ ಶ್ರೇಷ್ಠ ತರಗತಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭವನ್ನು ನಮ್ಮ ಕಾಲೇಜು ವತಿಯಿಂದ ವಹಿಸಿಕೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ನಮ್ಮ ಜಗನ್ನಾಥ್ ಹಾಲಂಗೆ ಸಾಹೇಬ್ ಮುಖ್ಯ ಇಂಜಿನಿಯರು ಲೋಕೋಪಯೋಗಿ ಇಲಾಖೆ ಹಾಗೂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶ್ರೀ ರವೀಂದ್ರನಾಥ್ ಅವರು ಹಾಗೂ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂಥ ಶ್ರೀ ಜಾನಿ ಎಚ್ ವಿ ಅವರು, ಶ್ರೀಕಾಂತ್ ಪಾಟೀಲ್ ಅವರು, ಸುರೇಖಾ ಕುಲಕರ್ಣಿ ಅವರು, ಎಸ್ ವಿ ಸೋಲಾಪುರ ಅವರು, ಮೀನಾಕ್ಷಿ ಪಲ್ಲೇದರ್ ಅವರು, ಸೂರ್ಯಕಾಂತ್ ಅಮಾರೆ ಅವರು, ಉಷಾ ಬೇಗಾರ್ ಅವರು, ಶ್ರೀಮತಿ ತನುಜಾ ಅವರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ನಮ್ಮ ಕಾಲೇಜಿನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ನಿಜುಗುಣಿ ಸರ್ ಅವರೇ ಹಾಗೂ ಆಡಳಿತ ಮಂಡಳಿ ಎಲ್ಲ ಸನ್ಮಾನ್ಯ ಸದಸ್ಯರೇ ಹಾಗೂ ಎಸ್ ಎಸ್ ಪಾಟೀಲ್ ಅವರೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪಾಲಕರೇ, ಪತ್ರಕರ್ತ ಮಿತ್ರರೇ, ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತಾಡಲು ಇಚ್ಛೆ ಪಡ್ತೇನೆ. ಈ ಒಂದು ಸಮಾರಂಭ ಹಮ್ಮಿಕೊಳ್ಳುವ ಉದ್ದೇಶ ಈ ಕಾಲೇಜಿಗೆ ಪ್ರಥಮವಾಗಿ ಸೇರ್ಪಡೆಯಾದಂಥ ಪಿ ಯು ಸಿ ಆರ್ಟ್ಸ್, ಪಿ ಯು ಸಿ ಕಾಮರ್ಸ್, ಬಿ ಕಾಮ್ ಫಸ್ಟ್ ಇಯರ್ ಹಾಗೂ ಎಂ ಕಾಮ್ ಪ್ರಥಮ ವರ್ಗದ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜು ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಕೋರುವ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಆಸಕ್ತಿಯಿಂದ ಭಾಗವಹಿಸಿದ್ದೀರಿ. ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನಾವು ಭಾಳ ಸಂತೋಷ ಅನ್ನಿಸ್ತದೆ. ಈ ಒಂದು ಸಮಾರಂಭದ ವಿಶೇಷ ಅಂದರೆ ಈ ಒಂದು ಸಮಾರಂಭದಲ್ಲಿ ಈ ಮಹಿಳಾ ಸಂಖ್ಯೆ ಹೆಚ್ಚಿದೆ. ಇದು ಭಾಳ ಭಾಳ ಉತ್ಸಾಹಪೂರ್ವವಾದಂಥ ಸಂದೇಶ. ನಾವು ಎಲ್ಲದರಲ್ಲಿ ಮಹಿಳೆಯರನ್ನು ಭಾಗವಹಿಸಬೇಕಂತ ಅಂತವೆ ಅಂತ ಈ ಕಾರ್ಯಕ್ರಮ ನೋಡಿದರೆ 2/3 ಜನರು ಮಹಿಳೆಯರಿದ್ದಾರೆ, ವಿದ್ಯಾರ್ಥಿನಿಯರು, ವಿದ್ಯಾರ್ಥಿನ ತಾಯಂದಿರು, ಪಾಲಕರು. ಇದು ಭಾಳ ಒಂದು ಸಂತೋಷದ ವಿಷಯವಂತ ನಾನು ಅಂದ್ಕೊಂಡಿದ್ದೇನೆ. ಈ ಕಾಲೇಜು ಕಲಬುರಗಿ ನಗರದಲ್ಲಿ ಭಾಳ ಪ್ರತಿಷ್ಠಿತವಾದಂಥ ಕಾಲೇಜಿದೆ. ಈ ಕಾಲೇಜಿನಲ್ಲಿ ತಾವೆಲ್ಲ ಪ್ರವೇಶ ಪಡೆದಿದ್ದು ತಮಗೆ ಹೆಮ್ಮೆಯ ವಿಷಯ ಅಂತ ನಾನು ತಿಳ್ಕೊಂಡಿದ್ದೇನೆ. ತಾವು ಈ ಕಾಲೇಜಿನಲ್ಲಿ ಅಭ್ಯಾಸ ಮಾಡುವಾಗ ನಿಮಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಆಡಳಿತ ಮಂಡಳಿಯವರು ವಹಿಸಿಕೊಡ್ತಾರಂಥ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಕಾಲೇಜಿನ ಚೇರ್ಮನ್ ಆದಂಥ ಶ್ರೀಮಾನ್ ಹನುಮಂತ ರೆಡ್ಡಿ ಮುದ್ನಾಳ್ ಸಾಹೇಬರನ್ನು ಹಾಗೂ ನಿಜಗುಣರನ್ನು ನಾವು ಹೃದಯಪೂರ್ವಕ ನೆನೆಸಬೇಕಾಗ್ತದೆ. ನಮಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಅವರು ಚಾಚುತಪ್ಪದೆ ನಡೆಸಿಕೊಟ್ಟು ನಮಗೆಲ್ಲ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾರೆ. ಇದರಿಂದ ನಮ್ಮ ಕಾಲೇಜಿಗೆ ಒಳ್ಳೆಯ ರಿಸಲ್ಟ್ ಕೂಡ ಬರ್ತಾ ಇದೆ. ಇದು ಯೂನಿವರ್ಸಿಟಿ ಲೆವೆಲ್ನಲ್ಲಿ ಒಂದು ರಿಕಗ್ನಿಷನ್ ಆದಂಥ ಒಂದು ಇನ್ಸ್ಟಿಟ್ಯೂಟ್ ಆಗಿದೆ. ಇಲ್ಲಿ ನಮ್ಮ ಕಾಂಪಿಟೇಷನ್ ಕಾಲೇಜಿನ ಎಲ್ಲ ಪರೀಕ್ಷೆಗಳು ಸಹ ಸರಿಯಾಗಿ ನಡೆಸ್ತೇವೆ ಅಂತ ತಿಳ್ಕೊಂಡು ನಮ್ಮ ಕಾಲೇಜು ಕಳೆದ 2-3 ವರ್ಷಗಳಿಂದ ಪರೀಕ್ಷೆಗಳು ನಡೆಸ್ತಾ ಇದ್ದಾರೆ. ಇದೇ ಒಂದು ರೀತಿಯಲ್ಲಿ ನಮಗೆ ಮುಂದೆ ವಿಜ್ಞಾನ ವಿಷಯದಲ್ಲೂ ಕೂಡ ನಮಗೆ ಅನುಮತಿ ಸರ್ಕಾರದಿಂದ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಆ ಒಂದು ಕೋರ್ಸ್ ಕೂಡ ನಾವು ಸರಿಯಾಗಿ ನಡೆಸ್ಕೊಂಡು ಹೋಗ್ತೇವೆ ಅಂತ ಭರವಸೆ ನೀಡ್ತಾ ಈ ಆಡಳಿತ ಮಂಡಳಿಯವರು ನನಗೆ ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಕ್ಷಿಪ್ತವಾಗಿ
ಸಾರಿರ್ತಕ್ಕಂಥ ಈ ವಿದ್ಯಾರ್ಥಿಗಳ ಒಂದು ಅಭಿನಯಕ್ಕೆ ಈ ಕಾರ್ಯಕ್ರಮದ ಉದ್ಘಾಟನೆ ಇರ್ತಕ್ಕಂಥ ಶ್ರೀ ಜಗತ್ತಾ ಮಲಿಂಗೆ ಸರ್, ಮುಖ್ಯ ಇಂಜಿನಿಯರಿಂಗ್ PW ಈಶಾನ್ಯ ವಲಯ ಕಲಬುರಗಿ, ಇವರಿಗೆ ನಮ್ಮ ಕಾಲೇಜಿನ ವತಿಯಿಂದ, ವಿದ್ಯಾರ್ಥಿಗಳ ವತಿಯಿಂದ ಹಾಗೂ ಎಲ್ಲ ಉಪನ್ಯಾಸಕರ ವತಿಯಿಂದ ಉತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಶ್ರೀ ರವೀಂದ್ರನಾಥ್ ಚಾರ್ಟೆಡ್ ಅಕೌಂಟೆಂಟ್ ಸಾಗರ್ ಡಿಸ್ಟಿಕ್ ಶಿವಮೊಗ್ಗ ಸರ್, ಅವರು ಕೂಡ ಕಾಲೇಜು ವತಿಯಿಂದ, ವಿದ್ಯಾರ್ಥಿಗಳ ವತಿಯಿಂದ ಹಾಗೂ ಉಪನ್ಯಾಸಕರಿಂದ ಉತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಹನುಮಂತ್ ಪ್ರಭು ಸರ್, ಸದಸ್ಯರು UNMC ಕಾಲೇಜು ಊರಿ ಕೂಡ ಕಾಲೇಜು ವತಿಯಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ಹಾಗೂ ಉಪನ್ಯಾಸಕರ ವತಿಯಿಂದ ಉತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಅದೇ ರೀತಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿರ್ತಕ್ಕಂಥ ಶ್ರೀ JNHA ಹೆಡ್ ಮಾಸ್ಟರ್ ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಅವರು ಅನಿವಾರ್ಯ ಕಾರಣಕ್ಕೆ ಬಂದಿಲ್ಲ, ಅವರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಹಾಗೂ ಉಪನ್ಯಾಸಕರಿಂದ ಉತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿ ಶ್ರೀ ಚಂದ್ರಕಾಂತ್ ಪಾಟೀಲ್ ಹೆಡ್ ಮಾಸ್ಟರ್ ವಿದ್ಯಾಚೇತನ ಪ್ರೌಢಶಾಲೆ ಕಲಬುರಗಿ, ಇವರಿಗೂ ಕೂಡ ನಮ್ಮ ಕಾಲೇಜು ವತಿಯಿಂದ ಹಾಗೂ ಎಲ್ಲ ವಿದ್ಯಾರ್ಥಿ ವತಿಯಿಂದ, ಶಿಕ್ಷಕ ಉಪನ್ಯಾಸಕರ ವತಿಯಿಂದ ಉತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿ ಶ್ರೀಮತಿ ಸುರೇಖಾ ಕುಲಕರ್ಣಿ ಹೆಡ್ ಮಾಸ್ಟರ್ ಸರ್ಕಾರಿ ಪ್ರೌಢಶಾಲೆ ಕಂದೂರು, ಇವರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಹಾಗೂ ವಿದ್ಯಾರ್ಥಿಗಳ ವತಿಯಿಂದ ಹಾಗೂ ಉಪನ್ಯಾಸಕರಿಂದ ಉತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿ SV ಸೌರಪುರ್ ಸರ್, ಅವರು ಹೆಡ್ ಮಾಸ್ಟರ್ ಜಯಪ್ರಕಾಶ್ ನಾರಾಯಣ ಹೈಸ್ಕೂಲ್, ಇವರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ಉಪನ್ಯಾಸಕರ ವತಿಯಿಂದ ಉತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿ ಶ್ರೀಮತಿ ಮೀನಾಕ್ಷಿ ಆರ್ ಕಾಲೇಜ್ ಹೆಡ್ ಮಾಸ್ಟರ್ KCEDT ಬಾಲಕಿಯರ ಪ್ರೌಢಶಾಲೆ ಕಲಬುರಗಿ, ಇವರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಹಾಗೂ ವಿದ್ಯಾರ್ಥಿಗಳ ವತಿಯಿಂದ ಉಪನ್ಯಾಸಕರ ವತಿಯಿಂದ ಉತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿ ಶ್ರೀ ಸೂರ್ಯಕಾಂತ್ ಅಮರೇಶ್ ಸರ್ ಹೆಡ್ ಮಾಸ್ಟರ್ ವಿಶ್ವವಿದ್ಯಾಲಯ ಪ್ರೌಢಶಾಲೆ ಕಲಬುರಗಿ, ಇವರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ವಿದ್ಯಾರ್ಥಿಗಳ ವತಿಯಿಂದ ಹಾಗೂ ಉಪನ್ಯಾಸಕರ ವತಿಯಿಂದ ಉತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿ ಶ್ರೀಮತಿ ನಿಶಾ ಬೇಗಂ ಹೆಡ್ ಮಾಸ್ಟರ್ ಮುರಾಜಿ ದೇಸಾಯಿ ವಸತಿ ಶಾಲೆಯ ಯಾದಗಿರಿ, ಅವರು ಅನಿವಾರ್ಯ ಕಾರಣಕ್ಕೆ ಬಂದಿಲ್ಲ, ಅವರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಹಾಗೂ ವಿದ್ಯಾರ್ಥಿಗಳ ವತಿಯಿಂದ ಹಾಗೂ ಉಪನ್ಯಾಸಕರ ವತಿಯಿಂದ ಉತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿ ಶ್ರೀಮತಿ ತನುಜಾ ಹೆಡ್ ಮಾಸ್ಟರ್ ಮೂಲೈಟ್ ಕಾನ್ವೆಂಟ್ ಸ್ಕೂಲ್ ಕಲಬುರಗಿ, ಇವರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ, ವಿದ್ಯಾರ್ಥಿಗಳ ವತಿಯಿಂದ ಹಾಗೂ ಉಪನ್ಯಾಸಕರಿಂದ ಉತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಉತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶೋಭೆ ತಂದುಕೊಂಡಿರತಕ್ಕಂಥ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ಉತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್.
Oh, yeah.
Thank you.
Thank you.
ಕಾರ್ಯಕ್ರಮವನ್ನು Thank you.